ಹಲೋ ಆ್ಯಂಡ್ ವೆಲ್ಕಮ್ ಟು ಕೆ ಎಸ್ ಗುರುಜಿ ಸ್ನೇಹಿತರೆ ಇವತ್ತಿನ ಕ್ಲಾಸ್ನಲ್ಲಿ ಟ್ವೆಂಟಿ ತರ್ಡ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟು ಅಂದರೆ ಇವತ್ತು ನಡೆದಂತಹ ಅಥವಾ ಇವತ್ತು ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಬೇರೆ ಬೇರೆ ನ್ಯೂಸ್ನ ವಿಚ್ ಆರ್ ರಿಲಿವೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಈ ಥರ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ಆರ್ಟಿಕಲ್ ರಿಲಿವೆಂಟ್ ಆಗಿರುತ್ತೋ ಅದನ್ನು ತೆಗೆದುಕೊಂಡು ಅದನ್ನು ಮತ್ತೆ ಫರ್ದರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪ್ರೆಸೆಂಟ್ ಮಾಡಿ ವ್ಯಾಲ್ಯುಯೇಷನ್ ಮಾಡಿ ತಮ್ಮ ಮುಂದೆ ತಂದು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಈ ಒಂದು ಇನಿಷಿಯೇಟಿವ್ದು ಸೊ ಕವರ್ ಆಗಿರೋಂಥ ಆರ್ಟಿಕಲ್ಸ್ ಯಾವ್ಯಾವು ಅಂತ ಕೇಳಿದರೆ ಮೊದಲನೇದಾಗಿ ಫೋನ್ ಟ್ಯಾಪಿಂಗ್ ಅಥವಾ ಕದ್ದಾಲಿಕೆ ಮಹಾರಾಷ್ಟ್ರದಲ್ಲಿ ಈ ಸುದ್ದಿ ಜೋರಾಗೇ ನಡೀತಾ ಇದೆ ಒಬ್ಬರು ಫಾರ್ಮರ್ ಐ ಪಿ ಎಸ್ ಆಫೀಸರ್ ಮೇಲೆ ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಪಿ ಒಬ್ಬರು ಒಂದು ಅಲಿಗೇಷನ್ ಮಾಡಿದ್ದಾರೆ ಏನಂತ ಈ ಐ ಪಿ ಎಸ್ ಆಫೀಸರ್ ತಾವು ಸ್ಟೇಟ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದಾಗ ತಮ್ಮ ಫೋನನ್ನು ಕದ್ದಾಲಿಕೆ ಮಾಡಿ ಅದನ್ನು ಡೀಟೇಲ್ಸ್ನ ಆಪೋಸಿಷನ್ ಪಾರ್ಟಿಯವರಿಗೆ ಲೀಕ್ ಮಾಡ್ತಾ ಇದ್ರು ಅಂತ ಒಂದು ಆರೋಪ ಇದ್ರ ಮೇಲೆ ತನಿಖೆ ನಡೀತಾ ಇದೆ ಸೊ ಆ ಕಾಂಟೆಕ್ಸ್ಟಲ್ಲಿ ಕವರ್ ಆಗಿರುವಂಥ ನ್ಯೂಸ್ ನಂತರ ಡೆಂಗ್ಯೂ ಕೇಸಸ್ ತಮಗೆಲ್ಲ ತಿಳಿದಿರೋಂಗೆ ಪ್ರತಿ ವರ್ಷ ಮಾನ್ಸೂನ್ ಶುರು ಆಗ್ತಾ ಇದ್ದಂಗೆ ಡೆಂಗ್ಯೂ ಕೇಸಸ್ ನಮ್ಮ ಭಾರತ ದೇಶಾದ್ಯಂತ ಜಾಸ್ತಿ ಆಗ್ತಾ ಇತ್ತು ಡೆಲ್ಲಿ ಆಗಿರ್ಬೋದು ಯು ಪಿ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಅಪ್ ಟು ತಮಿಳ್ನಾಡು ಸೊ ಹೀಗೆ ಭಾರತ ದೇಶದಾದ್ಯಂತ ಮಾನ್ಸೂನ್ ಜೊತೆಗೆ ಕೇಸಸ್ ಜಾಸ್ತಿ ಆಗ್ತಾಯಿತ್ತು ಆದರೆ ಈ ವರ್ಷ ಏನಾಗ್ತಾಯಿದೆ ಮಾನ್ಸೂನ್ ಬರೋಕ್ಕೆ ಇನ್ನೂ ಎರಡು ಮೂರು ತಿಂಗಳಿದೆ ಅದಕ್ಕಿಂತ ಮುಂಚೆನೇ ಡೆಂಗ್ಯೂ ಅಲ್ಲಿ ಡೆಂಗ್ಯೂ ಕೇಸಸ್ಸಲ್ಲಿ ನಾವು ಇನ್ಕ್ರೀಸ್ ನೋಡ್ಬೋದು ಎಸ್ಪೆಷಲಿ ಕರ್ನಾಟಕ ರಾಜಸ್ಥಾನ್ ಡೆಲ್ಲಿ ಮತ್ತು ಮಧ್ಯಪ್ರದೇಶಲ್ಲಿ ಈ ಒಂದು ಸ್ಪೈಕ್ ಕಾಣ್ ಕಾಣಿಸ್ತಾ ಸಿಗ್ತಾ ಇದೆ ಸೊ ಇದ್ರ ಹಿಂದಿರುವಂಥ ರೀಸನ್ಸ್ ಏನು ಯಾಕೆ ಈ ಥರ ಆಗ್ತಾಯಿದೆ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ನಂತರ ಪಾಕಿಸ್ತಾನಲ್ಲಿ ತಮಗೆ ಗೊತ್ತಿರೋ ಹಾಗೆ ಹೊಸ ಪ್ರೈಮ್ ಮಿನಿಸ್ಟರ್ ಬಂದರು ಬರ್ತಾ ಇದ್ದಂಗೆ ಒಂದು ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡ ಕಾರಿಡಾರ್ ಪ್ರಾಜೆಕ್ಟ್ ಇದ್ರ ಬಗ್ಗೆ ತಾವು ಕೇಳಿರ್ತೀರ ತುಂಬ ಅಂದರೆ ತುಂಬ ನ್ಯೂಸಲ್ಲಿದೆ ಪ್ರತಿ ತಿಂಗಳು ಒಂದು ಎರಡರಿಂದ ಮೂರು ಸಲ ಬಂದೇ ಬರುತ್ತೆ ಎಲ್ಲ ನ್ಯೂಸ್ ಪೇಪರ್ಸಲ್ಲೂ ಸೊ ಈ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಇದ್ದಂತಹ ಒಂದು ಸಂಸ್ಥೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅಂತ ಅದ್ರ ಹೆಸರು ಅದನ್ನು ಅಬೊಲಿಷನ್ ಮಾಡಿದ್ದಾರೆ ಅಬೊಲಿ ಅಬಾಲಿಷ್ ಮಾಡಿದ್ದಾರೆ ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ವಿನಾಕಾರಣ ದುಡ್ಡು ದಂಡ ಮಾಡ್ತಾ ಇದ್ದೀವಿ ಈ ಒಂದು ಇಂಪ್ಲಿಮೆಂಟ್ ಅಥಾರಿಟಿಗೆ ಏನಕ್ಕೆಂದರೆ ಏನೂ ಕೆಲಸ ಮಾಡ್ತಾಯಿಲ್ಲ ಕೊಟ್ಟಿರೋ ಕೆಲಸನೂ ಏನು ಹೊಸ್ದಾಗೇನು ಕೆಲಸ ಮಾಡ್ತಾಯಿಲ್ಲ ಸೊ ಹಾಗಾಗಿ ಇದನ್ನು ಅಬಾಲಿಷ್ ಮಾಡಬೇಡೋಣ ಇದನ್ನು ನಮ್ಮ ಸರ್ಕಾರದ ವತಿಯಿಂದನೇ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಇದಾದ ಮೇಲೆ ಚರ್ನೋಬಿಲ್ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಎಲ್ಲಿದೆ ಉಕ್ರೇನಲ್ಲಿದೆ ಉಕ್ರೇನಲ್ಲಿ ಏನಾಗ್ತಾ ಇದೆ ಇವಾಗ ರಷ್ಯಾ ಕಳೆದ ಐವತ್ತು ಅರುವತ್ತು ದಿನಗಳಿಂದ ಯುದ್ಧ ಮಾಡ್ತಾನೇ ಇದೆ ಸೊ ಯುದ್ಧ ಹೋಗಿ ಅಲ್ಲಿ ಮಾರಣ ಹೋಮ ಮಾಡಿದೆ ಸಾವಿರಾರು ಅಮಾಯಕರನ್ನು ಸಿಟಿಸನ್ಸ್ನ ಕೊಂದು ಹಾಕಿದೆ ಸೊ ಇದ್ರ ಮೇಲೆ ವಿಶ್ವಸಂಸ್ಥೆಯಲ್ಲಾಗಿರ್ಬೋದು ಅಥವಾ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಆಗಿರ್ಬೋದು ಬೇರೆ ಬೇರೆ ವೇದಿಕೆಗಳ ಮೇಲೆ ರಷ್ಯಾ ಆಗಿನೆಸ್ಟ್ ಅಲಿಗೇಷನ್ಸ್ ಬರ್ತಾನೇ ಇದೆ ಇವಾಗ ಈ ಒಂದು ಲಿಸ್ಟಿಗೆ ಹೊಸ ವ್ಯಾಲ್ಯೂ ಅಡಿಷನ್ ಯಾವುದು ಅಂದರೆ ಇಂಟರ್ನ್ಯಾಷನಲ್ ಎಟಾಮಿಕ್ ಎನರ್ಜಿ ಏಜೆನ್ಸಿ ಇದು ವಿಶ್ವದಾದ್ಯಂತ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಏನಿದೆ ಅದರ ಸದ್ಬಳಕೆ ಅಥವಾ ಶಾಂತಿ ಕಾಪಾಡು ಕಾಪಾಡುವಿಕೆ ಈ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದಾಗಿರುತ್ತೆ ಸೊ ಇದು ಚರ್ನೋಬಿಲ್ ಅಂತ ಒಂದು ಸ್ಥಳ ಏನಿದೆ ಎಲ್ಲಿ ಯುಕ್ರೇನಲ್ಲಿ ಅಲ್ಲಿ ವೇರಿಯಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದ್ದಾವೆ ಅಲ್ಲಿ ಹತ್ತೊಂಬತ್ತರ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ವಿಕಿರಣ ಬಿಡುಗಡೆಯಾಗಿ ಸುತ್ತಮುತ್ತ ಜನ ಜನರಿಗೆ ತುಂಬ ಹಾನಿ ಉಂಟು ಮಾಡಿತ್ತು ಸೊ ಅಲ್ಲಿ ರಷ್ಯಾ ಏನಾದರೂ ಅಟ್ಯಾಕ್ ಮಾಡಿ ಬಾಂಬ್ ಹಾಕಿ ಮತ್ತೆ ಏನಾದರೂ ಸಿಲಿಂಡರ್ ಅಥವಾ ಟ್ಯಾಂಕ್ನ ಬ್ಲಾಸ್ಟ್ ಮಾಡೋ ಒಂದು ಸಂದರ್ಭ ಇದೆಯಾ ಅಂತ ವಿಚಾರಿಸ್ಕೊಂಬರಲಿಕ್ಕೆ ಬರಲಿಕ್ಕೆ ಖುದ್ದಾಗಿ ಐ ಎ ಇ ಎ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಮುಖ್ಯಸ್ಥರೇ ಅಲ್ಲಿ ಹೋಗ್ತಾ ಇದ್ದಾರೆ ಸೊ ಅದನ್ನು ತಿಳ್ಕೊಳ್ಳೋಣ ನೆಕ್ಸ್ಟು ರಾತ್ರಿ ಇವಾಗ ನೋಡಿದ್ರೆ ಒಂದು ನಿನ್ನೆಯಿಂದ ಶುರುವಾಗಿದೆ ನೆಕ್ಸ್ಟ್ ಒಂದು ಮೂರು ದಿನದವರೆಗೂ ಉಲ್ಕಾಪಾತ ಅಥವಾ ಮಿಟಿಯೋರ್ ಶವರ್ ಅಂತ ಆಗ್ತಾ ಇರುತ್ತೆ ಅಂದರೆ ಬೀಳುವ ತಾರೆಗಳು ಅಥವಾ ಬೀಳುವ ನಕ್ಷತ್ರ ಅಂತ ಏನು ಕರಿತೀರಿ ನೀವು ಆಡು ಭಾಷೆಯಲ್ಲಿ ಅದಾಗ್ತಾ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವ ಬೀಳುವ ನಕ್ಷತ್ರಗಳು ಲಿರಿಡ್ ಅಂತ ಹೇಳ್ತೀವಿ ಸೊ ಲಿರಿಡ್ ಬೀಳುವ ನಕ್ಷತ್ರ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ನೆಕ್ಸ್ಟು ಫ್ರಾನ್ಸಲ್ಲಿ ನಡೀತಾ ಇರುವಂಥ ಪ್ಯಾರಿಕ ಪ್ಯಾರಿಸ್ ಬುಕ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತೆರಡು ಇದಕ್ಕೆ ಗೆಸ್ಟ್ ಆಫ್ ಆನರ್ ಆಗಿ ಇಂಡಿಯಾನ ಇನ್ವೈಟ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ತಿಳಿದುಕೊಂಡು ಕೊನೆಯದಾಗಿ ಗೌರ್ಮೆಂಟ್ ಆರ್ಡರ್ ಅಥವಾ ಜಿಒ ಟ್ರಿಬಲ್ ಒನ್ ಅಂತ ಫೇಮಸ್ಸಾಗಿ ಒಂದು ಆದೇಶ ಸುದ್ದಿಯಲ್ಲಿದೆ ಇದೇನೆಂದರೆ ತೆಲಂಗಾಣ ಗೌರ್ಮೆಂಟು ಈ ಒಂದು ಆದೇಶನ ಹಿಂಪಡಿತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇದರ ವಿರುದ್ಧವಾಗಿ ಪರಿಸರವಾದಿಗಳು ಗೌರ್ಮೆಂಟ್ ಅಗೇನಷ್ಟೇ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಯಾವುದು ಇದು ಆದೇಶ ಇದರ ಮುಖ್ಯ ಉದ್ದೇಶ ಏನು ಇವಾಗ ಯಾಕೆ ಗೌರ್ಮೆಂಟ್ ಹಿಂಪಡೆದುಕೊಳ್ತಾ ಇದೆ ಸೊ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಇಷ್ಟು ಆರ್ಟಿಕಲ್ಸ್ನ ಅಥವಾ ಇಷ್ಟು ಟಾಪಿಕ್ಸ್ನ ಇಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ತೀವಿ ಎಲ್ಲ ಟಾಪಿಕಲ್ ಟಾಪಿಕ್ಸು ನಿಮಗೆ ಪಿ ಎಸ್ ಎಕ್ಸಾಮ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಅಥವಾ ಅಪ್ಕಮಿಂಗ್ ಯು ಪಿ ಎಸ್ ಸಿ ಫಿಲಿಮ್ಸ್ ಆಗಿರ್ಬೋದು ಹೈಲಿ ರಿಲಿವೆಂಟ್ ಸೊ ಕ್ಲಾಸ್ನ ತಪ್ಪದೆ ಕಂಪ್ಲೀಟಾಗಿ ನೋಡಬೇಕಾಗಿ ವಿನಂತಿ ನಂತರ ಆ್ಯಸ್ ಯೂಶುವಲ್ ತಾವುಗಳು ಮೊದಲನೇ ಬಾರಿಗೆ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾಯಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಕೆ ಎ ಎಸ್ ಕುರುಜಿ ಆಫೀಷಿಯಲ್ ಅಂತ ಅಲ್ಲಿ ನಮ್ಮ ವೆಬ್ಸೈಟಲ್ಲಿ ರೆಗ್ಯುಲರಾಗಿ ಏನು ಅಪ್ಡೇಟ್ ಮಾಡ್ತೀವಿ ಡೈಲಿ ಕರೆಂಟ್ ಅಫೇರ್ಸ್ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಪ್ರಜಾವಾಣಿ ಸಾರಾಂಶ ಆಗಿರ್ಬೋದು ಕನ್ನಡ ಕ್ವಿಜ್ ಆಗಿರ್ಬೋದು ಇಂಗ್ಲೀಷ್ ಕ್ವೀಸ್ ಆಗಿರ್ಬೋದು ಟೆಸ್ಟ್ ಸೀರೀಸ್ ಆಗಿರ್ಬೋದು ಈ ಥರ ಹತ್ತು ಹಲವಾರು ಇನಿಷಿಯೇಟಿವ್ಸ್ ಇದು ಎಲ್ಲದರ ಬ್ಯಾಕ್ ಲಿಂಕ್ಸು ಅಥವಾ ರೆಫರೆನ್ಸು ತಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬರುತ್ತೆ ಸೊ ಟೆಲಿಗ್ರಾಮ್ ಗ್ರೂಪ್ನ ರೈಟ್ ಅವೇ ಜಾಯ್ನ್ ಆಗಿ ಏನು ಟೆಲಿಗ್ರಾಮ್ ಗ್ರೂಪ್ ಹೆಸರು ಕೆ ಎಸ್ ಗುರುಜಿ ಆಫಿಷಿಯಲ್ ಅಂತ ಸೊ ಅದ್ರ ಲಿಂಕು ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ ಅದರ ಥ್ರೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ನಾವು ಪ್ರತಿದಿನ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಆರ್ಟಿಕಲ್ಸ್ ಎಲ್ಲಿಂದ ತಗೋತೀವಿ ಅಂದರೆ ಪ್ರಮುಖವಾಗಿ ಹತ್ತು ದಿನಪತ್ರಿಕೆಗಳು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಮೇನ್ಲಿ ಪಿ ಐ ಬಿ ದಿ ಹಿಂದೂ ಪ್ರಜಾವಾಣಿ ವಿಜಯ ಕರ್ನಾಟಕ ಹಾಗೂ ಇಂಡಿಯನ್ ಎಕ್ಸ್ಪ್ರೆಸ್ ಇದರ ಜೊತೆಗೆ ಇನ್ನೂ ಐದು ನ್ಯೂಸ್ ಪೇಪರ್ಸಿಂದ ನಾವು ಯಾವುದು ಎಕ್ಸಾಮ್ಗೆ ರಿಲಿವೆಂಟ್ ಆಗಿರುತ್ತೋ ಅಲ್ಲಿಂದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ತೆಗೆದುಕೊಂಡು ಅದನ್ನು ಫರ್ದರ್ ವ್ಯಾಲ್ಯುಯೇಷನ್ ಮಾಡಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕೋ ಅದನ್ನು ಅದ್ರ ಜೊತೆಗೆ ಸೇರಿಸಿ ತಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ ಸೊ ಇದನ್ನ ಹೇಳ್ತಾ ನಮ್ಮ ಮೊದಲನೇ ಆರ್ಟಿಕಲ್ ಯಾವುದು ಫೋನ್ ಟ್ಯಾಪಿಂಗ್ ಅಥವಾ ಕದ್ದಾಲಿಕೆ ಸುದ್ದಿ ಏನು ಅಂದರೆ ಮಹಾರಾಷ್ಟ್ರದಲ್ಲಿ ಇರುವಂತಹ ರಾವತ್ ಅನ್ನುವಂತಹ ಎಂ ಪಿ ಸಿಟ್ಟಿಂಗ್ ರಾಜ್ಯಸಭಾ ಎಂ ಅವರು ಐ ಪಿ ಎಸ್ ಆಫೀಸರ್ ರಶ್ಮಿ ಶುಕ್ಲಾ ಮೇಲೆ ಒಂದು ಆಪಾದನೆ ಮಾಡ್ತಾರೆ ಏನಂತ ಈ ರಶ್ಮಿ ಶುಕ್ಲಾ ಮಹಾರಾಷ್ಟ್ರದಲ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದಾಗ ಅವರು ಇವರ ಅರಿವಿಗೆ ಬಾರದೆ ಯಾರ ಅರಿವಿಗೆ ಬಾರದೆ ರಾವತ್ ಇವರ ಅರಿವಿಗೆ ಬಾರದೆ ಅವರ ಫೋನನ್ನು ಕದ್ದಾಲಿಕೆ ಮಾಡಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದಂಥ ರೆಕಾರ್ಡಿಂಗ್ಸನ್ನ ಆಪೋಸಿಷನ್ ಪಾರ್ಟಿಯವರಿಗೆ ಲೀಕ್ ಮಾಡಿದೆ ಮಾಡ್ತಾಯಿದ್ರು ಅಂತ ಒಂದು ಆಪಾದನೆ ಇದೆ ಇದನ್ನು ಸರಾಸರಿ ರಶ್ಮಿ ಶುಕ್ಲ ಅವರು ಇಲ್ಲ ಅಂತ ನೆಗೆಟ್ ಮಾಡಿದ್ದಾರೆ ಬಟ್ ಸ್ಟಿಲ್ ಇದ್ರ ಮೇಲೆ ಒಂದು ಕೋರ್ಟಲ್ಲಿ ಕಂಪ್ಲೇಂಟ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೋರಿದ್ದಾರೆ ಯಾರು ಎಂ ಪಿ ಸೊ ಹಾಗೆ ಸೊ ಹಾಗಾಗಿ ಇದರ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಈ ಕಾಂಟೆಕ್ಸ್ಟಲ್ಲಿ ತಮಗೆ ಏನು ತಿಳ್ಕೊಳ್ಬೇಕು ಪರೀಕ್ಷೆ ಪಾಯಿಂಟ್ ಆಫ್ ವ್ಯೂ ಫೋನ್ ಕದ್ದಾಲಿಕೆ ಅಂದ್ರೇನು ಬೇಸಿಕ್ ಅದಾದಮೇಲೆ ಯಾರು ಮಾಡಬಹುದು ಯಾವ ಪ್ರಾವಿಷನ್ಸ್ ಅಥವಾ ಯಾವ ಕಾನೂನಿನ ಅಡಿ ಮಾಡಬಹುದು ಏಕೆ ಮಾಡ್ತಾರೆ ಇದ್ರ ತಕ್ಕಂಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ಕೆಲವೊಂದು ಅಂಶಗಳನ್ನ ತಿಳಿದುಕೊಳ್ಬೇಕಾಗುತ್ತೆ ಮೊದಲನೇದಾಗಿ ಕದ್ದಾಲಿಕೆ ಅಂದ್ರೇನು ಸಿಂಪಲ್ ನಾನು ನೀವು ಮಾತಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ಪರ್ಸನ್ ಎ ಪರ್ಸನ್ ಬಿ ಇದು ನಮ್ಮ ಪ್ರೈವೇಟ್ ಕಾನ್ವರ್ಸೇಷನ್ ನನಗೇನು ಇಷ್ಟ ಬರುತ್ತೋ ನಾನು ಮಾತಾಡ್ತೀನಿ ನಿಮ್ಗೇನು ಇಷ್ಟ ಬರುತ್ತೋ ನೀವು ಮಾತಾಡ್ತೀರಾ ನಾವಿಬ್ಬರು ಮಾತಾಡೋದನ್ನು ಯಾರು ಕೇಳಿಸ್ಕೋಬಾರ್ದು ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಯಾರೂ ಇಲ್ದಿರೋ ಜಾಗ ನೋಡ್ಕೊಂಬಿಟ್ಟು ಅಲ್ಲೋಗಿ ಕೂತ್ಕೊಂಡು ನಾನು ಫೋನ್ ಹಚ್ಚಿ ಮಾತಾಡ್ತಾ ಇರ್ತೀನಿ ಬಟ್ ನನಗೆ ಅರಿವಿಗಿಲ್ದಂಗೆ ಯಾರೋ ಒಬ್ಬರು ನಮ್ಮ ಫೋನನ್ನು ಕನೆಕ್ಟ್ ಮಾಡಿ ಅಥವಾ ಟ್ಯಾಪ್ ಮಾಡಿ ಬೇರೆ ಬೇರೆ ಡಿವೈಸಸ್ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡಿಕೊಂಡು ನಾವು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದರೆ ದಟ್ ವೈಲೇಟ್ಸ್ ಮೈ ರೈಟ್ ಟು ಪ್ರೈವಸಿ ನನ್ನ ಮೂಲಭೂತ ಹಕ್ಕನ್ನು ವೈಲೇಟ್ ಮಾಡುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದನ್ನು ಫೋನ್ ಟ್ಯಾಪಿಂಗ್ ಅಥವಾ ಕದ್ದಾಲಿಕೆ ಅಂತ ನಾವು ಕರಿತೀವಿ ಹಾಗಿದ್ದರೆ ಯಾರು ಫೋನ್ ಟ್ಯಾಪಿಂಗ್ ಮಾಡಲೇಬಾರ್ದಾ ಮಾಡೋಕ್ಕೆ ಅವಕಾಶನೇ ಇಲ್ವಾ ಇಲ್ಲ ಭಾರತದಲ್ಲಿ ಒಂದು ಕಾನೂನಿದೆ ಯಾವ ಕಾನೂನು ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಅಂತ ಏಯ್ಟೀನ್ ಏಯ್ಟಿ ಫೈಲಿ ಪಾಸಾಗಿತ್ತು ಸೊ ಈ ಕಾಯ್ದೆಯಡಿ ಸ್ಟೇಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಸೆಂಟ್ರಲ್ಲಿ ಹತ್ತು ಏಜೆನ್ಸಿಗಳು ಇವ್ರು ಮಾತ್ರ ಫೋನನ್ನು ಟ್ಯಾಪ್ ಮಾಡ್ಬೋದು ಅದು ಒಂದು ಕೆಲವೊಂದು ನಿಯಮ ನಿಯಮಗಳಿದ್ದಾವೆ ಆ ನಿಯಮಗಳ ಅನುಸಾರ ಮಾತ್ರ ಫೋನ್ ಟ್ಯಾಪಿಂಗ್ ಮಾಡ್ಬೋದು ಮಾಡಿದ ಮೇಲೆ ಯಾವ ರೀತಿ ಅದನ್ನು ಟ್ಯಾಪ್ ಮಾಡಿರುವಂಥ ಎವಿಡೆನ್ಸ್ನ ಹ್ಯಾಂಡಲ್ ಮಾಡಬೇಕು ಅದನ್ನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಯಾವುದೇ ಒಬ್ಬ ಪ್ರೈವೇಟ್ ಪ್ರೈವೇಟ್ ವ್ಯಕ್ತಿಯಾಗಲಿ ಪ್ರೈವೇಟ್ ಏಜೆನ್ಸಿ ಆಗಲಿ ಫೋನ್ ಟ್ಯಾಪ್ ಮಾಡೋಕ್ಕೆ ಅವಕಾಶ ಇಲ್ಲ ಆ ಥರ ಏನಾದರೂ ಲಾ ಅಥವಾ ಕಾನೂನು ವೈಲೇಟ್ ಮಾಡಿ ಮಾಡಿದರೆ ಅದನ್ನು ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಸೊ ಹಾಗಾಗಿ ಯಾರಾದರೂ ಫೋನ್ ಟ್ಯಾಪಿಂಗ್ ಮಾಡಬೇಕು ಅಂದ್ಕೊಂಡಿದರೆ ಅಥವಾ ಅದರ ಹೆಲ್ಪ್ ತಗೋಬೇಕು ಅಂದ್ಕೊಂಡಿದರೆ ದಯವಿಟ್ಟು ತಡೆನ ತೆಗೆದಾಕಿ ಯಾಕಂದರೆ ಈ ಒಂದು ಕೇಸಲ್ಲಿ ನೀವೇನಾದರೂ ಸಿಕ್ಕಾಕೊಂಡ್ಬಿದ್ದರೆ ಕೋರ್ಟು ಮೂರು ವರ್ಷದವರೆಗೂ ಸಜೆಯನ್ನು ವಿಧಿಸ್ಬೋದು ಸೊ ಹಾಗಾಗಿ ಯಾರು ಫೋನ್ ಟ್ಯಾಪ್ ಮಾಡ್ಬೋದು ಸ್ಟೇಟಲ್ಲಿ ಪೊಲೀಸ್ ಸೆಂಟ್ರಲ್ಲಿ ಒಂದು ಹತ್ತು ಏಜೆನ್ಸಿ ಯಾವ್ಯಾವ ಏಜೆನ್ಸಿ ಅಂದರೆ ಸಿ ಬಿ ಐ ಗುಪ್ತಚರ ಇಲಾಖೆ ಕಂದಾಯ ಗುಪ್ತಚರ ಮಾದಕ ವಸ್ತು ನಿಯಂತ್ರಣ ದಳ ಆದಾಯ ತೆರಿಗೆ ಇಲಾಖೆ ಮತ್ತು ಸೆಂಟ್ರಲ್ ಪೊಲೀಸ್ ಇಲಾಖೆ ಸೊ ಇದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಏಜೆನ್ಸಿಸ್ ಏಜೆನ್ಸೀಸ್ ಇದ್ದಾವೆ ಇವರೆಲ್ಲ ಫೋನ್ ಟ್ಯಾಪಿಂಗ್ ಮಾಡ್ಬೋದು ಹಾಗಾದರೆ ಏಕೆ ಮಾಡ್ತಾರೆ ಫೋನ್ ಟ್ಯಾಪಿಂಗ್ ಇದರ ಅವಶ್ಯಕತೆ ಏನಿದೆ ಅಂತ ಕೇಳೋದಾದರೆ ಸಮಾಜದ ಮೇಲೆ ಎಲ್ಲ ಥರದ ವ್ಯಕ್ತಿಗಳು ಇರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಹುಚ್ಚರಿರ್ತಾರೆ ಜಾಂಡ್ರಿರ್ತಾರೆ ಸೊ ಎಲ್ಲ ರೀತಿಯಂಥ ವ್ಯಕ್ತಿಗಳು ಸಮಾಜದಲ್ಲಿ ಬದುಕ್ತಾರೆ ಇದರಲ್ಲಿ ಕೆಲವೊಂದು ಆಗಂತುಕ ಶಕ್ತಿಗಳಿರ್ತವೆ ಸಮಾಜಘಾತುಕ ಇರ್ತಾರೆ ಕ್ರಿಮಿನಲ್ಸ್ ಇರ್ತಾರೆ ಇವರು ಫೋನ್ ಟೈಪಿಂಗ್ ಮಾಡಿಬಿಟ್ಟು ಅಥವಾ ಇವರು ಏನೋ ಒಂದು ರಾಷ್ಟ್ರದ ಸೆಕ್ಯೂರಿಟಿಗೆ ಅಥವಾ ನ್ಯಾಷನಲ್ ಸೆಕ್ಯೂರಿಟಿಗೆ ಅಥವಾ ಗಣ್ಯ ವ್ಯಕ್ತಿಗಳಿಗೆ ಸೊ ಇವರಿಗೆ ಒಂದು ಧಕ್ಕೆ ತರುವಂಥ ಯೋಜನೆ ಮಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಸೊ ಅಂಥವರ ಯೋಜನೆಗಳನ್ನು ತಿಳಿದುಕೊಳ್ಳಲು ಅಥವಾ ಅವರ ಪ್ಲ್ಯಾನನ್ನು ಭೇದಿಸಲು ಈ ಸೆಕ್ಯೂರಿಟಿ ಏಜೆನ್ಸೀಸ್ ಏನು ಮಾಡ್ತವೆ ಫೋನ್ ಟ್ಯಾಪಿಂಗ್ ಮಾಡ್ತವೆ ಸೊ ಇದು ಕಾನೂನಿನಡಿ ಇವರು ಮಾಡಿದ್ರೆ ಅದು ಲಾಫುಲ್ ಏನು ಅಪರಾಧ ಏನಲ್ಲ ಅದನ್ನು ಬೇರೆ ಯಾರಾದರೂ ಮಾಡಿದ್ರೆ ಅಪರಾಧ ಆಗುತ್ತೆ ಸೊ ಹಾಗಾಗಿ ಸಮಾಜಘಾತುಕ ಶಕ್ತಿಗಳು ಅಥವಾ ಕ್ರಿಮಿನಲ್ ಕೃತ್ಯ ಎಸಗಲಿರುವವರು ಅಂದರೆ ಮಾಡಕ್ಕೆ ಹೊರಟಿರೋರು ಮಾಡಿದವರು ಎಲ್ಲೇ ಅಡಗಿದ್ದರೂ ಪತ್ತೆ ಹಚ್ಚಲು ಅಥವಾ ಅವ್ರ ಪ್ಲ್ಯಾನ್ ತಿಳಿದುಕೊಳ್ಳಲು ಈ ಒಂದು ಫೋನ್ ಟ್ಯಾಪಿಂಗ್ ಮಾಡಲಾಗುತ್ತೆ ಸೊ ಕಾನೂನಿನಡಿ ಇದ್ರ ಇದಕ್ಕೆ ಅವಕಾಶ ಇದೆ ಯಾವ ಕಾನೂನು ಮೊದಲೇ ಹೇಳಿದಾಗೆ ಏಯ್ಟೀನ್ ಏಯ್ಟಿ ಫೈವ್ನ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ ಸೊ ಇಲ್ಲಿ ಏನು ಹೇಳುತ್ತೆ ಈ ಕಾಯ್ದೆ ಸ್ಪಷ್ಟವಾಗಿ ಹೇಳಿದೆ ರಾಷ್ಟ್ರದ ಹಿತಾಸಕ್ತಿಗೆ ವಿರುದ್ಧವಾಗಿ ಅಥವಾ ಭದ್ರತೆಗೆ ತೊಂದರೆಯಾದರೆ ಮಾತ್ರ ಒಂದು ಫೋನ್ ಟ್ಯಾಪಿಂಗ್ ಅನ್ನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ ಸೊ ಮೇಲೆ ಇದಕ್ಕೊಂದು ಪ್ರೊಸೀಜರ್ ಕೂಡ ಮೆನ್ಷನ್ ಮಾಡಿದೆ ನಿಯಮ ನಿಯಮಾವಳಿಗಳಿದ್ದಾವೆ ಸೊ ಅದರ ಪ್ರಕಾರನೇ ಸೆಂಟ್ರಲ್ ಸೆಕ್ಯೂರಿಟಿ ಸೆಕ್ಯುರಿಟಿ ಆಗಿರಲಿ ಸ್ಟೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಆಗಿರಲಿ ಇವರು ಒಂದು ಫೋನ್ ಟ್ಯಾಪ್ ಮಾಡುವಂಥ ಯೋಜನೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಪರ್ಮಿಷನ್ ಕೊಡೋರು ಅಥವಾ ನಿರ್ಧಾರ ಕೈಗೊಳ್ಳೋರು ಯಾರು ಅಂದರೆ ಸೆಂಟ್ರಲಲ್ಲಿ ಪರ್ಮಿಷನ್ ಬರಬೇಕು ಸೆಂಟ್ರಿಂದ ಪರ್ಮಿಷನ್ ಬೇಕಾಗುತ್ತೆ ಕ್ಯಾಬಿನೆಟ್ ಕಾರ್ಯದರ್ಶಿ ಅಥವಾ ಕ್ಯಾಬಿನೆಟ್ ಸೆಕ್ರೆಟ್ರಿ ಇವರ ಸಹಮತದೊಂದಿಗೆ ಕಾನೂನು ಕಾರ್ಯದರ್ಶಿ ಲಾ ಸೆಕ್ರೆಟ್ರಿ ಇವರು ನಿರ್ಧಾರ ಕೈ ಕೈಗೊಂಡು ಹೋಮ್ ಮಿನಿಸ್ಟ್ರಿಗೆ ಅಥವಾ ಹೋಮ್ ಡಿಪಾರ್ಟ್ಮೆಂಟ್ಗೆ ಈ ಒಂದು ಮಾಹಿತಿ ನೀಡ್ತಾರೆ ಹೋಮ್ ಡಿಪಾರ್ಟ್ಮೆಂಟು ಈ ಮಾಹಿತಿ ಬಂದ ತಕ್ಷಣ ಎರಡು ತಿಂಗಳೊಳಗೆ ಪರಿಶೀಲಿ ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ಪರ್ಮಿಷನ್ ಕೊಡಬೇಕಾ ಕೊಡಬಾರ್ದು ಅಂತ ಎರಡು ತಿಂಗಳಿಗಿಂತ ಜಾಸ್ತಿ ಆದರೆ ಮತ್ತೆ ಅಗೇನ್ ಸೇಮ್ ಪ್ರೊಸೀಜರ್ ಮತ್ತೆ ಕ್ಯಾಬಿನೆಟ್ ಸೆಕ್ರೆಟ್ರಿ ಮತ್ತು ಲಾ ಸೆಕ್ರೆಟ್ರಿ ಅಗೇನ್ ಒಂದು ಮೆಮೊರೆಂಡಮ್ ಕಳಿಸ್ಕೊಡ್ತಾರೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಸೊ ಒನ್ಸ್ ಅಗೇನ್ ಎರಡು ತಿಂಗಳೊಳಗೆ ಇದ್ರ ರಿಲೇಟೆಡ್ ಒಂದು ಡಿಸಿಷನ್ನ ಗೃಹ ಇಲಾಖೆ ತೊಗೊಳ್ಬೇಕಾಗತ್ತೆ ಮೇಲೆ ಒಂದು ಸಲ ಪರ್ಮಿಷನ್ ಕೊಟ್ಟರೆ ಆ ಪರ್ಮಿಷನ್ ಇಟ್ ವಿಲ್ ಬಿ ವ್ಯಾಲಿಡ್ ಓನ್ಲಿ ಫಾರ್ ಸಿಕ್ಸ್ ಮಂತ್ಸ್ ಆರು ತಿಂಗಳೊಳಗೆ ಆರು ತಿಂಗಳೊಳಗೆ ಮಾತ್ರ ಆ ಒಂದು ವ್ಯಾಲಿಡಿಟಿ ಇರುತ್ತೆ ಅದಾದಮೇಲೆ ಮತ್ತೆ ರಿನ್ಯೂವಲ್ ಅಂದರೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಅದರ ಜೊತೆಗೆ ಈ ಕಾನೂನು ಏನು ಹೇಳುತ್ತೆ ಫೋನ್ ಟ್ಯಾಪ್ ಮಾಡಿ ಎವಿಡೆನ್ಸ್ ಏನು ಕಲೆಕ್ಟ್ ಮಾಡಿರ್ತಾರಲ್ವಾ ಆ ಕಲೆಕ್ಟ್ ಮಾಡಿದಂಥ ಎವಿಡೆನ್ಸ್ ಬರೀ ಎರಡು ತಿಂಗಳು ಮಾತ್ರ ಇಟ್ಕೊಳ್ಳುವಂಥ ಪರ್ಮಿಷನ್ ಇದು ಇರುತ್ತೆ ಸೆಕ್ಯೂರಿಟಿ ಏಜೆನ್ಸೀಸ್ಗಳಿಗೆ ಸೊ ಎರಡು ತಿಂಗಳಿಗಿಂತ ಜಾಸ್ತಿ ಇಟ್ಕೋಬಾರ್ದು ಈಗ ಸಪೋಸ್ ಯಾರೋ ಇಬ್ಬರು ಮಾತಾಡಿರ್ತಾರೆ ಟೆರರಿಶ್ಟ್ ಆಗಿರ್ಬೋದು ಅಥವಾ ಏನು ಟೆರರಿಸ್ಟ್ ಅಂತ ಅಂದ್ಕೊಂಡು ಯಾರೋ ಕ್ರಿಮಿನಲ್ ಆಗಿರ್ಬೋದು ಅವರ ಅವರ ವಾಯ್ಸ್ ರೆಕಾರ್ಡಿಂಗ್ ಮಾಡಿರ್ತಾರೆ ಅಥವಾ ಟ್ಯಾಪ್ ಟ್ಯಾಪ್ ಮಾಡಿ ರೆಕಾರ್ಡಿಂಗ್ ಇಟ್ಕೊಂಡಿರ್ತಾರೆ ಅಂಥ ರೆಕಾರ್ಡಿಂಗ್ನ ಎರಡು ತಿಂಗಳಿಗಿಂತ ಜಾಸ್ತಿ ಇಟ್ಕೋಬಾರ್ದು ಅಂತ ಸ್ಪಷ್ಟವಾಗಿ ಕಾನೂನು ಹೇಳುತ್ತೆ ಇದಾದ ಮೇಲೆ ಯಾರು ವ್ಯಕ್ತಿ ಯಾರು ಫೋನ್ ಟ್ಯಾಪ್ ಆಗಿರುತ್ತಲ್ಲ ಅಂಥ ವ್ಯಕ್ತಿ ಕೂಡ ಅವ್ನಿಗೆ ಏನಾದರೂ ಡೌಟ್ ಬಂದು ಚೆಕ್ ಮಾಡಿಸಿದಾಗ ಫೋನ್ ಟ್ಯಾಪಿಂಗ್ ಆಗಿದ್ದು ಗೊತ್ತಾದರೆ ಅಂಥ ವ್ಯಕ್ತಿ ಅವನ ಮೂಲಭೂತ ಹಕ್ಕು ವೈಲೇಟ್ ಆಗಿದೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಹೋಗ್ಬೋದು ಆ ಒಂದು ಪ್ರೊವಿಷನ್ ಕೂಡ ಇದೆ ಹೈಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಸೊ ಅಂತಹ ಒಂದು ಏನು ಕಾನೂನು ಕೂಡ ಐ ಮೀನ್ ಪ್ರಾವಿಷನ್ ಕೂಡ ಈ ಕಾನೂನಿನಡಿ ಇರುತ್ತೆ ಸೊ ಇದಾದ ಮೇಲೆ ಒಂದೊಮ್ಮೆ ಫೋನ್ ಕದ್ದಾಲಿಕೆ ಆದರೆ ವ್ಯಕ್ತಿಯ ಖಾಸಗಿ ತನಿಖೆ ಧಕ್ಕೆ ತಂದದಕ್ಕಾಗಿ ಆತ ಮಾನವ ಹಕ್ಕುಗಳ ಆಯೋಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದಕ್ಕೂ ಸಹ ಮೋರೆ ಹೋಗ್ಬೋದು ಸೊ ಯಾವ್ಯಾವುದು ನ್ಯಾಷ್ನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಹೋಗ್ಬೋದು ಇಲ್ಲಾಂದರೆ ಕೋರ್ಟ್ಗೂ ಸಹ ಮೋರೆ ಹೋಗ್ಬೋದು ಸೊ ಇಷ್ಟು ನೀವು ಫೋನ್ ಟ್ಯಾಪಿಂಗ್ ಅಥವಾ ಫೋನ್ ಕದ್ದಾರಿಕೆ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಡೆಂಗ್ಯೂ ಸೊ ಪ್ರತಿ ವರ್ಷ ಮಾನ್ಸೂನ್ ಶುರು ಆದಮೇಲೆ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ತಾ ಇದ್ವು ಯಾವಾಗ ಎಸ್ಪೆಷಲಿ ಜೂನಿಂದ ನವೆಂಬರ್ವರೆಗೂ ಎಲ್ಲ ಹಾಸ್ಪಿಟ್ಲ್ಗೆ ಹೋಗಿ ನೀವು ಯಾವುದೇ ಹಾಸ್ಪಿಟ್ಲ್ಗೆ ಹೋಗಿ ದೇಶದಾದ್ಯಂತ ಹತ್ತು ಇಲ್ಲ ಇಪ್ಪತ್ತು ಎವ್ರಿ ಡೇ ಡೆಂಗ್ಯೂ ಕೇಸಸ್ ಬರ್ತಾ ಇರುತ್ತೆ ಸೊ ವಿಶ್ವಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಒಂದು ಟೈಮ್ ಪೀರಿಯಡಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ಜನಕ್ಕೆ ಈ ಒಂದು ಡೆಂಗ್ಯೂ ರೋಗ ಬರುತ್ತೆ ಅಥವಾ ಈ ಒಂದು ಡಿಸೀಸ್ ಬರುತ್ತೆ ಅಂತ ಒಂದು ಎಸ್ಟಿಮೇಷನ್ ಹೇಳುತ್ತೆ ಅಕ್ರಾಸ್ ವರ್ಲ್ಡ್ ಸೊ ಪ್ರತಿ ವರ್ಷ ಬಟ್ ಈ ವರ್ಷ ಏನಾಗ್ತಾ ಇದೆ ಇನ್ನೂ ಮಾನ್ಸೂನೇ ಬಂದಿಲ್ಲ ಬಟ್ ಮಾನ್ಸೂನ್ ಬರೋ ಮುಂಚೆನೇ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ತಾ ಇದ್ದಾವೆ ಎಸ್ಪೆಷಲಿ ಜೈಪುರ್ ಬೆಂಗಳೂರು ಮತ್ತು ಡೆಲ್ಲಿ ಸೊ ಈ ಒಂದು ಮೂರು ರಾಜ್ಯಗಳಲ್ಲಿ ಇನ್ಕ್ಲೂಡಿಂಗ್ ಮಧ್ಯಪ್ರದೇಶ ಈ ಒಂದು ಮೂರು ಮೇ ಮೇಜರ್ ಸಿಟೀಸಲ್ಲಿ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ತಾ ಇದ್ದಾವೆ ಸೊ ಹಾಗಾಗಿ ಡೆಂಗ್ಯೂ ಕಾಸ್ ಮಾಡುವಂಥ ಅಥವಾ ಡೆಂಗ್ಯೂ ತರುವಂಥ ಸೊಳ್ಳೆ ಯಾವುದು ಅಂದರೆ ಅದನ್ನು ನಾವು ಈಡೀಸ್ ಮೊಸ್ಕಿಟೊ ಅಥವಾ ಈಡೀಸ್ ಈಜಿಪ್ಟಿಂದ ಕರಿತೀವಿ ಅದು ಎಸ್ಪೆಷಲಿ ಹೆಣ್ಣು ಸೊಳ್ಳೆ ಹೆಣ್ಣು ಸೊಳ್ಳೆಯಿಂದ ಮಾತ್ರ ನಿಮಗೆ ಡೆಂಗ್ಯೂ ಆಗೋಕ್ಕೆ ಚಾನ್ಸಸ್ ಇದೆ ಗಂಡು ಸೊಳ್ಳೆ ಕಚ್ಚಿದ್ರೂ ಸಹ ಏನಾಗಲ್ಲ ಸೊ ಹೆಣ್ಣು ಸೊಳ್ಳೆ ಕಚ್ಚಿದರೆ ಮಾತ್ರ ನಿಮಗೆ ಡೆಂಗ್ಯೂ ಬರುತ್ತೆ ಅದಾದಮೇಲೆ ಇನ್ನೊಂದು ಸ್ಪೆಷಾಲಿಟಿ ಅಥವಾ ಸಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನೆಂದರೆ ಈ ಡೆಂಗ್ಯೂ ಕಾಸ್ ಮಾಡುವಂಥ ಹೆಣ್ಣು ಸೊಳ್ಳೆಗಳು ಹಗಲಿನಲ್ಲಿ ಮಾತ್ರ ಕಚ್ಚುತ್ತವೆ ರಾತ್ರಿಯಲ್ಲಿ ಕಚ್ಚಲ್ಲ ಸೊ ಹಾಗಾಗಿ ಯಾವಾಗ ಕಚ್ಚುತ್ತೆ ಹಗಲಿನಲ್ಲಿ ಮಾತ್ರ ಕಚ್ಚುತ್ತವೆ ಅದು ಕಚ್ಚುವಂಥ ಸೊಳ್ಳೆಗಳು ಯಾವುವು ಹೆಣ್ಣು ಸೊಳ್ಳೆಗಳಾಗಿರ್ತವೆ ಸೊ ಇಷ್ಟು ಡೆಂಗ್ಯೂ ಬಗ್ಗೆ ತಿಳಿದುಕೊಂಡಿರಬೇಕು ಅದಾದಮೇಲೆ ವಿಶ್ವಸಂಸ್ಥೆ ಏನು ಹೇಳುತ್ತೆ ಪ್ರತಿ ನೂರು ಮತ್ತು ಪ್ರತಿ ವರ್ಷ ನೂರರಿಂದ ನಾನ್ನೂರು ಮಿಲಿಯನ್ ಡೆಂಗ್ಯೂ ಸೋಂಕುಗಳು ಸಂಭವಿಸುತ್ತವೆ ಅಂತ ಹೇಳ್ತವೆ ಅಂದರೆ ಹತ್ತರಿಂದ ನಲವತ್ತು ಕೋಟಿ ನೀವು ಡೆಂಗ್ಯೂ ಹೇಗೆ ಪ್ರಿವೆಂಟ್ ಮಾಡಬೇಕು ನಿಮ್ಮ ಮನೆ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಎಲ್ಲೂ ನೀರು ನಿಂತ ನೀರು ಇರಬಾರ್ದು ಟಯರ್ ಆಗಿರ್ಬೋದು ಪಾಟ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಗುಂಡಿಗಳಾಗಿರ್ಬೋದು ಅಲ್ಲಿ ನೀರು ಹಾಗೆ ನೋಡ್ಕೋಬೇಕು ಯಾಕಂದರೆ ಬ್ರೀಡಿಂಗ್ ಸೆಂಟರ್ ಅದು ಈ ನಮ್ಗೆ ಹೆಂಗೆಲ್ಲ ಮನೆ ಇರುತ್ತೆ ಅಥವಾ ಕಾಲನಿ ಇರುತ್ತಲ್ಲ ಅದೇ ಥರ ಈ ಸೊಳ್ಳೆಗಳಿಗೆ ಡೆಂಗ್ಯೂ ಕಾಸ್ ಮಾಡೋಂಥ ಸೊಳ್ಳೆಗಳಿಗೆ ಬ್ರೀಡಿಂಗ್ ಸೆಂಟರ್ ಅಥವಾ ಕಾಲನಿ ಏನಾಗುತ್ತೆ ನಿಂತ ನೀರು ಸೊ ಹಾಗಾಗಿ ಮನೆ ಸುತ್ತಮುತ್ತ ಎಲ್ಲಾದರೂ ನೀರು ನಿಂತಿದ್ರೆ ಅದನ್ನು ತತ್ತಕ್ಷಣವೇ ಕ್ಲೀನ್ ಮಾಡಿ ಅಥವಾ ಪಾಟ್ ಇದ್ದರೆ ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಕ್ಲೀನ್ ಮಾಡಿಸ್ಕೋಬೇಕು ಇದ್ರ ಜೊತೆಗೆ ಸರ್ಕಾರದಿಂದ ಏನು ಮಾಡುತ್ತೆ ಫಾಗಿಂಗ್ ಅನ್ನೋ ಒಂದು ಕ್ರಿಯೆನ ಮಾಡ್ತಾರೆ ಮನೆ ಸುತ್ತಮುತ್ತ ಆಗಲಿ ಏರದಲ್ಲಾಗಲಿ ಕೆಮಿಕಲ್ಸ್ ಮಿಕ್ಸ್ ಮಾಡಿರುವಂಥ ಒಂದು ಮಷಿನ್ ತೊಗೊಂಬಂದು ಫಾಗ್ ಮಾಡ್ತಾರೆ ಸೊ ಇದರಿಂದ ಎಲ್ಲೇ ಸೊಳ್ಳೆ ಇದ್ರೂ ಅದು ಸತ್ತೋಗುತ್ತೆ ಹಾಗಾಗಿ ಮನುಷ್ಯನಿಗೇನು ಡ್ಯಾಮೇಜ್ ಕಾಸ್ ಮಾಡಲ್ಲ ಸೊ ಇದು ಡೆಂಗ್ಯೂ ಬಗ್ಗೆ ಆಗಿತ್ತು ನೆಕ್ಸ್ಟು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಸಂದರ್ಭ ಏನು ಮೊದಲೇ ಹೇಳಿದಂಗೆ ಹೊಸ ಪ್ರಧಾನಮಂತ್ರಿ ಪಾಕಿಸ್ತಾನದವರು ಬರ್ತಾ ಇದ್ದಂಗೆ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಅಥಾರಿಟಿ ಏನಿತ್ತು ಸಂಸ್ಥೆ ಏನಿತ್ತು ಅದನ್ನು ಅಬಾಲಿಷ್ ಮಾಡಿದ್ದಾರೆ ಕಾರಣ ಇದು ತಕ್ಕ ಕೆಲಸ ಮಾಡ್ತಾ ಇಲ್ಲ ಸುಮ್ಮನೆ ದುಡ್ಡು ವ್ಯರ್ಥ ಮಾಡ್ತಾ ಇದೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಅಥಾರಿಟಿನ ಎಷ್ಟು ಅಬಾಲಿಷ್ ಮಾಡಿದ್ದಾರೆ ಸೊ ಹಾಗಾದರೆ ಏನಿದು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ ಇದು ಹೆಸರೇ ಹೇಳುವಂತೆ ಚೈನಾ ಮತ್ತು ಪಾಕಿಸ್ತಾನ ಈ ಎರಡು ದೇಶಗಳನ್ನ ಕನೆಕ್ಟ್ ಮಾಡುವಂಥ ಎಕನಾಮಿಕ್ ಕಾರಿಡಾರ್ ಕಾರಿಡಾರ್ ಅಂದರೆ ರಸ್ತೆನೂ ಇರುತ್ತೆ ರೈಲ್ವೆ ಲೈನು ಇರುತ್ತೆ ಸೊ ಇಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ ಇದು ಇಟ್ ಇಸ್ ಅ ಪಾರ್ಟ್ ಆಫ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಆಫ್ ಚೈನಾ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮುಖಾಂತರ ಚೈನಾ ಇಡೀ ಜಗತ್ತಿನ ಜಗತ್ತಿನ ಮೇಲೆ ತನ್ನ ಹಿಡಿತ ಸಾಧಿಸಲು ಹೊರಟಿದೆ ಎಸ್ಪೆಷಲಿ ಈಸ್ಟರ್ನ್ ಪಾರ್ಟ್ ಏನಿದೆ ಅಲ್ಲ ನಮ್ಮ ಗ್ರಹದ್ದು ಇಡೀ ಈಸ್ಟರ್ನ್ ಪಾರ್ಟ್ ಮೇಲೆ ಅರಬ್ ಕಂಟ್ರೀಸ್ ಆಗಿರ್ಬೋದು ಏಷ್ಯನ್ ಕಾಂಟಿನೆಂಟ್ ಆಗಿರ್ಬೋದು ಅಥವಾ ಯುರೇಷಿಯನ್ ಕಾಂಟಿನೆಂಟ್ ಆಗಿರ್ಬೋದು ಇಡೀ ಒಂದು ಕಾಂಟಿನೆಂಟ್ ಮೇಲೆ ಅಥವಾ ಈ ಒಂದು ರೀಜನ್ ಮೇಲೆ ತನ್ನ ಹಿಡಿತವನ್ನು ಸಾಧಿಸ ಸಾಧಿಸೋಕ್ಕೆ ಚೈನಾ ಹೊರಟಿದೆ ಥ್ರೂ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇದನ್ನು ಮುಂಚೆ ಸಿಲ್ಕ್ ರೋಡ್ ಇನಿಷಿಯೇಟಿವ್ ಅಂತ ಕೂಡ ಕರಿತಾಯಿದ್ರು ಸಿಲ್ಕ್ ರೋಡ್ ಅಂದರೆ ಸುಮಾರು ಸಾವಿರ ಎರಡು ಸಾವಿರ ವರ್ಷದಿಂದ ಚೈನಾ ತಾನು ಉತ್ಪತ್ತಿ ಮಾಡುವಂತಹ ಹೈ ಕ್ವಾಲಿಟಿ ಸಿಲ್ಕ್ ಏನಿತ್ತು ಅದನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಂಡೊಯ್ಯಕ್ಕೆ ಬಳಸಿದಂತಹ ರೂಟ್ ಅಥವಾ ದಾರಿನ ಸಿಲ್ಕ್ ರೋಡ್ ಅಂತ ಕರಿತಾಯಿದ್ರು ಅದನ್ನು ಎರಡು ಸಾವಿರ ವರ್ಷ ಆದಮೇಲೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತೆ ಇನ್ನು ರಿಜ್ಯುಮೇಟ್ ಮಾಡಿ ಮತ್ತೆ ರೀಇನಾಗ್ರೇಟ್ ಮಾಡಿ ಅದನ್ನು ಬಳಸಿ ಪ್ರೆಸೆಂಟ್ಲಿ ಜಗತ್ತಿನಾದ್ಯಂತ ಜಗತ್ತಿನ ಮೇಲೆ ತನ್ನ ಹಿಡಿದು ಸಾಧಿಸೋಕ್ಕೆ ಸಿಲ್ಕ್ ರೋಡ್ ಇನಿಷಿಯೇಟಿವ್ ಅಂತ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿತ್ತು ಅದನ್ನು ರೀನೇಮ್ ಮಾಡಿ ಮತ್ತೆ ಹೆಸರು ಚೇಂಜ್ ಮಾಡಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಸದ್ಯಕ್ಕೆ ಕರೀತಾರೆ ಸೊ ಇದರ ಒಂದು ಪಾರ್ಟ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಇದರ ಮುಖ್ಯ ಉದ್ದೇಶ ಪಾಕಿಸ್ತಾನಿಗೆ ಹೆಲ್ಪ್ ಮಾಡೋದಲ್ಲ ಬದಲಾಗಿ ಇಂಡಿಯಾದ ಮೇಲೆ ಪ್ರೆಷರ್ ಹಾಕುವಂಥದ್ದು ಯಾಕಂದರೆ ದೇಶದಲ್ಲಿ ಚೈನಾ ಅಮೇರಿಕಾ ರಷ್ಯಾ ಯಾವ ಥರ ಪ್ರಮುಖ ರಾಷ್ಟ್ರಗಳು ಅನಿಸ್ಕೊಂಡಿದ್ದಾವೋ ಅದೇ ರೀತಿ ಅದೇ ರೀತಿ ಭಾರತ ಕೂಡ ಒಂದು ಬಲಾಢ್ಯ ರಾಷ್ಟ್ರ ಅನ್ನಿಸ್ಕೊಳ್ತಾ ಇದೆ ಸೊ ಇದರಿಂದ ಅಫೆನ್ಸಿವ್ ಆಗಿರುವಂಥ ಚೈನಾ ಭಾರತವನ್ನು ಯಾವುದೇ ಕಾರಣಕ್ಕೆ ಬೆಳೆಯಲಿಕ್ಕೆ ಬಿಡಬಾರ್ದು ಸೊ ಇದಕ್ಕಿರುವಂಥ ಮುಖ್ಯ ದಾರಿ ಯಾವುದು ಅಂದರೆ ಚೈನಾ ಚೈನಾ ಮುಂದೆ ಭಾರತದ ನೇಬರ್ಸ್ ಆದಂತಹ ಬಾಂಗ್ಲಾದೇಶ್ ನೇಪಾಳ ಶ್ರೀಲಂಕಾ ಮಾಲ್ಡೀವ್ಸ್ ಇಂಡೋನೇಷ್ಯಾ ಅದರ ಜೊತೆಗೆ ಪಾಕಿಸ್ತಾನ್ ಆಮೇಲೆ ಮಾರಿಷಸ್ ಇಂಥ ಒಂದು ಕಂಟ್ರಿಗಳಿಗೆ ಅಥವಾ ದೇಶಗಳಿಗೆ ಸಹಾಯದ ನೆಪ ಹೇಳಿಕೊಂಡು ಅವರನ್ನು ತನ್ನ ಅಧೀನಕ್ಕೆ ತೆಗೆದುಕು ತೆಗೆದುಕೊಳ್ಳುವಂಥ ಒಂದು ದುಷ್ಟ ದುರುದ್ದೇಶ ಈ ಒಂದು ಪ್ರಾಜೆಕ್ಟಿಂದ ಇರುತ್ತೆ ಚೈನಾಗೆ ಸೊ ಹಾಗಾಗಿ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ ಅಂದರೆ ಈ ಪ್ರಾಜೆಕ್ಟ್ ಮುಖಾಂತರ ಚೈನಾದು ಗ್ವಾದರ್ ಪೋರ್ಟ್ ಅಂತ ಪಾಕಿಸ್ತಾನದು ಗ್ವಾದರ್ ಪೋರ್ಟ್ ಅಂತ ಇದೆ ಗ್ವಾದರ್ ನಗರ ಅದು ನಮ್ಮ ಯಾವುದು ಅರಬ್ಬಿ ಸಮುದ್ರಕ್ಕೆ ಹತ್ತಿ ಇರುತ್ತೆ ಸೊ ಅಲ್ಲಿಂದ ಚೈನಾದಲ್ಲಿ ಅದು ಜಿನ್ಪಿಂಗ್ ಅಂತ ಇರುವಂಥ ಏರಿಯಾದಲ್ಲಿ ಒಂದು ನಗರಕ್ಕೆ ಕನೆಕ್ಟ್ ಮಾಡುವಂಥ ಪ್ರಾಜೆಕ್ಟ್ ಈ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ ಆಗಿರುತ್ತೆ ಇಟ್ ಇನ್ಕ್ಲೂಡ್ಸ್ ಬೋತ್ ರೋಡ್ ವೇಸ್ ಆಸ್ ವೆಲ್ ಆಸ್ ರೈಲ್ವೇಸ್ ಅಂದರೆ ರೈಲು ಲೈನು ಸಹ ಹಾಕ್ತಾರೆ ರೋಡನ್ನು ಸಹ ಹಾಕ್ತಾರೆ ಸೊ ಇದರಿಂದ ಪಾಕಿಸ್ತಾನ್ಗೆ ಕೆಲವೊಂದು ಬೆನಿಫಿಟ್ಸ್ ಆಗ ಆಗುತ್ತೆ ಅಂತ ಚೈನಾ ಹೇಳಿದೆ ಸೊ ಈ ಪ್ರಾಜೆಕ್ಟ್ಗಾಗಿ ಫ್ರೀಯಾಗಿ ಏನೂ ಇಲ್ಲ ಚೈನಾ ಬದಲಾಗಿ ಇನ್ಸೆಂಟಿವ್ ಇನ್ಸೆಂಟಿವೈಸ್ಡ್ ಅಥವಾ ಸಬ್ಸಿಟೈಸ್ಡ್ ಲೋನ್ ಇದೆ ಅಂದರೆ ಇಂಟ್ರೆಸ್ಟ್ ರೇಟ್ ತುಂಬ ತುಂಬ ಅಂದರೆ ತುಂಬ ಕಮ್ಮಿ ಇಟ್ಟು ಲೋನ್ಸ್ ಇದೆ ಕೊಡ್ತಾ ಇರೋದು ಲೋನೇ ಬಟ್ ಕಮ್ಮಿ ಇಂಟ್ರೆಸ್ಟ್ಗೆ ಸೊ ಇದೇ ಥರ ಮಾಡಿ 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 ಒಂದು ಸ್ಕ್ಯಾಮ್ ಮಾಡ್ತಾಯಿದೆ ಚೈನಾ ಜಗತ್ತಿನಾದ್ಯಂತ ಎಸ್ಪೆಷಲಿ ಬಾಂಗ್ಲಾದೇಶದ ಬಲಿ ಪಶು ಆಗಿದೆ ಶ್ರೀಲಂಕಾ ಇವಾಗ ಸದ್ಯಕ್ಕೆ ನಡೀತಾ ಇದೆ ಅಲ್ಲಿ ಒಂದು ಟಿ ರೇಟ್ ನಾನ್ನೂರು ರೂಪಾಯಿಗೆ ಹೋಗಿದೆ ಸೊ ಇದಕ್ಕೆ ನೇರ ಹೊಣೆಗಾರರು ಯಾರು ಅಂದರೆ ಚೈನಾ ಕೊಟ್ಟಂತಹ ಚೀಪ್ ಲೋನ್ಸ್ ಲೋನ್ ಏನೋ ಕೊಟ್ಬಿಡ್ತಾರೆ ಬಟ್ ಆ ಪ್ರಾಜೆಕ್ಟ್ ಎಸ್ಟಿಮೇಟೆಡ್ ಟೈಮ್ ಏನಾದರೂ ಎಕ್ಸೀಡ್ ಆದರೆ ಫಾರ್ ಎಕ್ಸಾಂಪಲ್ ಒಂದು ಏರ್ಪೋರ್ಟು ಅಥವಾ ಪೋರ್ಟು ಬಿಲ್ಡ್ ಮಾಡ್ತೀನಿ ಅಂತ ಮಾಡಿ ಅಂತ ಚೈನಾ ಒಂದು ಲೋನ್ ಕೊಟ್ಟಿರುತ್ತೆ ಆ ಪ್ರಾಜೆಕ್ಟ್ದು ಎಸ್ಟಿಮೇಟೆಡ್ ಟೈಮ್ ಪೀರಿಯಡ್ ಮೂರು ವರ್ಷ ಇರುತ್ತೆ ಬಟ್ ಮೂರು ವರ್ಷಕ್ಕಿಂತ ಜಾಸ್ತಿ ಆದರೆ ನಾಲ್ಕು ವರ್ಷ ಐದು ವರ್ಷ ತೊಗೊಂಡ್ರೆ ಅದರಿಂದ ರೆವಿನ್ಯೂ ಬರೋ ಮುಂಚೆ ಇನ್ಕಮ್ ಬರೋ ಮುಂಚೆ ಅದಕ್ಕೆ ದಂಡ ಅಥವಾ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಯಾವುದು ರಿಸಿಪೆಂಟ್ ಕಂಟ್ರಿ ಸೊ ಅಂಥ ಒಂದು ಸಂದರ್ಭದಲ್ಲಿ ಇದೊಂದು ಟ್ರ್ಯಾಪ್ ಮಾಡಿ ಚೈನಾ ಏನು ಮಾಡುತ್ತೆ ಎಕನಾಮಿಕ್ ಟ್ರ್ಯಾಪ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಲೋನ್ ಕೊಡುತ್ತೆ ಸೊ ಈ ಥರ ಮಾಡಿ 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 ಆ ದೇಶದ ಮೇಲೆ ತನ್ನ ಹಿಡಿತವನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೆ ಸೊ ಇದೇ ಕೇಸು ಶ್ರೀಲಂಕಾಲಾಗಿರೋದು ಇವಾಗ ಶ್ರೀಲಂಕಾಲಿ ಯಾವ ಲೆವೆಲ್ಗೆ ಆಗಿದೆ ಅಂದರೆ ಅಲ್ಲಿ ಒಂದು ಟಿ ರೇಟು ನಾನ್ನೂರು ರೂಪಾಯಿ ಆಗಿದೆ ತಿನ್ನೋಕೂಟ ಸಿಗ್ತಾ ಇಲ್ಲ ಕರೆಂಟ್ ಇಲ್ಲ ಸೊ ಇದೇ ರೀತಿ ಪಾಕಿಸ್ತಾನ ಮೇಲೂ ಒಂದು ದುರುದ್ದೇಶ ಇಟ್ಕೊಂಡು ಚೈನಾ ಲೋನ್ ಕೊಡ್ತಾ ಇದೆ ಥ್ರೂ ದಿಸ್ ಪ್ರಾಜೆಕ್ಟ್ ಸೊ ಇದರ ಲೆಂತ್ ಎಷ್ಟಂದರೆ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಇರುತ್ತೆ ಪಾಕಿಸ್ತಾನದ ನೈಋತ್ಯ ಭಾಗದಲ್ಲಿರುವ ಗ್ವಾದ್ವಾರ್ ನಗರವನ್ನು ಚೀನಾದ ವಾಯುವ್ಯ ಪ್ರಾಂತ್ಯದ ಝಿನ್ ಇದು ಈ ಒಂದು ಪ್ರಾಜೆಕ್ಟ್ ಕನೆಕ್ಟ್ ಮಾಡುತ್ತೆ ನೆಕ್ಸ್ಟು ಇದರ ಬಗ್ಗೆ ಭಾಳ ಭಾರತ ಏಕೆ ಪದೇ ಪದೇ ಏನು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡುತ್ತಂದರೆ ಇದು ಹಾದು ಹೋಗುವಂತಹ ಸ್ ಪ್ಲೇಸ್ ಏನಿದೆಯಲ್ಲ ಅದರಲ್ಲಿ ಕೆಲವೊಂದು ಒಂದು ನೂರು ಇನ್ನೂರು ಕಿಲೋಮೀಟ್ರು ನಮ್ಮ ಭಾರತ ದೇಶದ ನಮ್ಮ ಜಾಗ ಆದಂತಹ ಪಾಕ್ ಆಕ್ಯುಪೈಡ್ ಕಾ ಕಾಶ್ಮೀರ್ ಕಾಶ್ಮೀರಲ್ಲಿ ಹಾದು ಹೋಗುತ್ತೆ ಅದನ್ನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಕರಿತೀವಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅಂದರೆ ಆವಾಗ ಜಮ್ಮು ಕಾಶ್ಮೀರ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗಿತ್ತು ಸೊ ಇಂಡಿಪೆಂಡೆಂಟ್ ಸ್ಟೇಟ್ ಆದಂತಹ ಸಂದರ್ಭದಲ್ಲಿ ಇನ್ನೂ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡ್ದೇ ಭಾರತದ ಬ ಭಾಗವಾಗಿರಲಿಲ್ಲ ಸೊ ಅಂತಾದ ಮೇಲೆ ಅಂಥ ಸಂದರ್ಭದಲ್ಲಿ ಯಾವಾಗ ಜಮ್ಮು ಕಾಶ್ಮೀರು ಭಾರತವನ್ನು ಸೇರುತ್ತಂತೆ ಅವರಿಗೆ ಇನ್ಫಾರ್ಮೇಷನ್ ಸಿಗುತ್ತೋ ಪಾಕಿಸ್ತಾನ್ಗೆ ಅವರು ಅಟ್ಯಾಕ್ ಮಾಡ್ತಾರೆ ಜಮ್ಮು ಕಾಶ್ಮೀರ ಒಳಗಡೆ ಬರ್ತಾರೆ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲು ಆ ಬಂದಂಥ ಸಂದರ್ಭದಲ್ಲಿ ನಮ್ಮ ಅಂದಿನ ಮಂತ್ರಿಯಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಒಂದು ಪೊಲೀಸ್ ಆಕ್ಷನ್ ತ್ರೂ ಅದು ಮಿಲಿಟ್ರಿ ಆ್ಯಕ್ಷನ್ ತ್ರೂ ಅದನ್ನು ಪ್ರಿವೆಂಟ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಬಟ್ ಅಷ್ಟೊತ್ತಿಗಾಗಲೇ ಕೆಲವೊಂದು ಪಾರ್ಟ್ ಅಂದರೆ ಮೇಜರಾಗಿ ಲೆಫ್ಟ್ ಈ ಎಡಗಡೆ ಭಾಗದಲ್ಲಿ ಏನಿದೆಯಲ್ಲ ಅಲ್ಲಿ ಕೆಲವೊಂದು ಏರಿಯಾನ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ರು ಪಾಕಿಸ್ತಾನದವರು ಸೊ ಹಾಗಾಗಿ ಅದಾದ ನಂತರ ನೆಹರೂ ಅವರು ವಿಶ್ವಸಂಸ್ಥೆಗೆ ಹೋಗ್ತಾರೆ ವಿಶ್ವಸಂಸ್ಥೆ ಹೇಳುತ್ತೆ ಮುಂದೆ ಕಿತ್ತಾಡ್ಬಿಡಿ ಸದ್ಯಕ್ಕೇನಿದೆ ಅಷ್ಟಕ್ಕೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ನಿಲ್ಲಿಸಿದ್ರು ಸಹ ಕೆಲವೊಂದು ಭಾಗಗಳು ಪಾಕಿಸ್ತಾನದ ಸುಪರ್ದಿಗೆ ಹೋಗುತ್ತೆ ಸೊ ಅಂಥ ಭಾಗಗಳಲ್ಲಿ ಈ ಈ ಪಾಕಿಸ್ತಾನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಕೂಡ ಒಂದು ಸೊ ಅದನ್ನು ಭಾರತ ನಮ್ದೇ ಅಂತ ನಾವು ಹೇಳ್ಕೊತೀವಿ ಪಾಕಿಸ್ತಾನ ತಮ್ಮದು ಅಂತ ಹೇಳ್ಕೊತಾರೆ ಸೊ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಪಾಕಿಸ್ತಾನಕ್ಕೆ ದೊರಕಿಲ್ಲ ಬಟ್ ಅದು ಎಷ್ಟೇ ಇದ್ರೂ ಭಾರತದ ಅವಿಭಾಜ್ಯ ಅಂಗ ಸೊ ಇದರ ಮುಖಾಂತರ ಪರ ಭಾರತದ ಪರ್ಮಿಷನ್ ಕೇಳ್ದೇ ಭಾರತಕ್ಕೆ ತಿಳಿಸ್ದೇ ಅಲ್ಲಿ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಪಾಕಿಸ್ತಾನ ಸೊ ಹಾಗಾಗಿ ಭಾರತ ಪದೇ ಪದೇ ಇದ್ರ ಬಗ್ಗೆ ಒಂದು ಕಾಳಜಿ ಅಥವಾ ಕಳವಳ ವ್ಯಕ್ತಪಡಿಸ್ತಾನೇ ಇದೆ ಯಾಕಂದರೆ ನಮ್ಮ ದೇಶದತ್ರೂ ನೀವು ಈ ಒಂದು ರೋಡ್ ನೆಟ್ವರ್ಕ್ ಅಥವಾ ರೈಲ್ ನೆಟ್ವರ್ಕ್ ಹೋಗ್ತಾ ಇದ್ದೀರಾ ನಮಗೆ ಇನ್ಫಾರ್ಮ್ ಕೂಡ ಮಾಡಿಲ್ಲ ನಮಗೆ ಇದು ಇಷ್ಟವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಏನಾದರೂ ಈ ಒಂದು ರೈಲ್ ನೆಟ್ವರ್ಕು ರೋಡ್ ನೆಟ್ವರ್ಕ್ ಹೋಯಿತು ಅಂದರೆ ಭಾರತದ ಸೆಕ್ಯೂರಿಟಿಗೆ ಇದೊಂದು ತೊಂದರೆ ಆಗುತ್ತೆ ಯಾಕಂದರೆ ಇಲ್ಲಿ ಪ್ರಾಜೆಕ್ಟ್ ಎಕನಾಮಿಕ್ ಪ್ರಾಜೆಕ್ಟ್ ಅಂತ ಹೆಸರು ಹೇಳ್ಬಿಟ್ಟು ಆರ್ಮಿನ ಅವರು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಬಾಂಬ್ಸ್ ಟ್ರಾನ್ಸ್ಪೋ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಥವಾ ಬೇರೆ ಬೇರೆ ವೆಪನ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಸೊ ಹಾಗಾಗಿ ಭಾರತವನ್ನು ಒಂಥರ ಹೆದರಿಸುವಂಥ ಕೆಲಸ ಆಗುತ್ತೆ ಇದು ಸೊ ಹಾಗಾಗಿ ಭಾರತ ಯಾವತ್ತಿದ್ರೂ ಇದನ್ನು ಅಪೋಸ್ ಮಾಡ್ತಾ ಇದೆ ಸೊ ಎಲ್ಲಿಂದೆಲ್ಲಿ ಕನೆಕ್ಟ್ ಮಾಡ್ತೀವಿ ಪ್ರಾಜೆಕ್ಟ್ ಅಂದರೆ ಅದು ಎಸ್ಪೆಷಲಿ ರೈಲ್ವೆ ಪ್ರಾಜೆಕ್ಟ್ ರೈಲ್ವೆ ಲೈನ್ ಅಂದರೆ ಗ್ವಾದರ್ ಪೋರ್ಟ್ ಏನಿದೆಯಲ್ಲ ಪಾಕಿಸ್ತಾನಲ್ಲಿ ಅರೇಬಿಯನ್ಸಿಯಲ್ಲಿ ಇರುವಂಥ ಗ್ವಾದರ್ ಪೋರ್ಟ್ನ ಚೈನಾದಲ್ಲಿ ಇರುವಂಥ ಕಾಶಿ ಅನ್ನೋ ಒಂದು ಪ್ಲೇಸ್ ಈ ಎರಡು ಪ್ಲೇಸ್ನ ರೇಲ್ ನೆಟ್ವರ್ಕ್ ಕನೆಕ್ಟ್ ಮಾಡುತ್ತೆ ಸೊ ಇಷ್ಟು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರ್ಡರ್ ಬಗ್ಗೆ ತಾವು ತಿಳ್ಕೊಂಡಿರಬೇಕು ಮುಂದೆ ಇಂಟರ್ನ್ಯಾಷನಲ್ ಎಟಾಮಿಕ್ ಎನರ್ಜಿ ಏಜೆನ್ಸಿ ಇತ್ತೀಚೆಗೆ ಏನು ಹೇಳ್ತಾರೆ ಐ ಎಸ್ ಐ ಎ ಇ ಎ ಚೀಫ್ ಅವರು ನಾನೇ ಖುದ್ದಾಗಿ ಉಕ್ರೇನ್ಗೆ ಭೇಟಿ ಕೊಟ್ಟು ಅಲ್ಲಿ ಚರ್ನೋಬಿಲ್ ಸ್ಥಳ ಏನಿದೆ ಅಲ್ಲ ಅಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂತ ಅವಲೋಕನ ಮಾಡ್ಕೊಂಡು ಬರ್ತೀನಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಇದರ ಅವಶ್ಯಕತೆ ಏನಿದೆ ಅಂದರೆ ಯುದ್ಧ ಶುರುವಾದಾಗಿನಿಂದ ಎಲ್ರಿಗೂ ಒಂದೇ ಒಂದು ಕಾಳಜಿ ರಷ್ಯಾ ಅಮಾಯಕರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಮಾಯಕರ ಮಾರಣಹೋಮ ಮಾಡ್ತಾ ಇದೆ ಉಕ್ರೇನ್ ಅನ್ನೋ ಒಂದು ಚಿಕ್ಕ ಅನ್ನ ಸಿಕ್ಕಾಪಟ್ಟೆ ಸದೆ ಬಡಿತಾ ಇದೆ ಅಂತ ಗೊತ್ತು ಬಟ್ ಅದ್ರ ಜೊತೆಗೇ ಅಷ್ಟಕ್ಕೆ ನಿಲ್ಲಿಸ್ತೇನೆ ಬೇರೆ ಬೇರೆ ಹೆದರಿಕೆಗಳನ್ನು ಸಹ ತೋರಿಸ್ತಾ ಇದೆ ಮೊದಲನೇ ಸ್ಟಾರ್ಟಿಂಗ್ ಏನು ಹೇಳಿದ್ರು ಮೊದಲನೇದಾಗಿ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಉಡಾಯಿಸ್ತೀವಿ ಅದಕ್ಕೆ ಬಾಂಬ್ ಹಾಕ್ತೀವಿ ಅಂತ ಹೇಳಿದರು ಅದಾದಮೇಲೆ ನೆಕ್ಸ್ಟು ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದೆ ಅಲ್ಲ ಅದರ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತೀವಿ ಅಥವಾ ಅದರ ಮೇಲೆ ಬೇರೆ ಬೇರೆ ಬಾಂಬ್ ಅಟ್ಯಾಕ್ ಮಾಡಿ ಅಲ್ಲಿ ಅಲ್ಲಿರುವಂಥ ನ್ಯೂಕ್ಲಿಯರ್ ಟ್ಯಾಂಕರ್ಸ್ನ ನಾವು ಡೆಸ್ಟ್ರಾಯ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇದಕ್ಕೆ ಕಷ್ಟ ಯಾರಿಗಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಕಾಮನ್ ಪೀಪಲ್ ಆ ಒಂದು ಟ್ಯಾಂಕರ್ಸ್ ಡೆಸ್ಟ್ರಾಯ್ ಆದಮೇಲೆ ಅದರಿಂದ ಲೀಕ್ ಆಗುವಂಥ ವಿಕಿರಣಗಳು ಅಲ್ಲಿ ಪ್ರೆಸೆಂಟ್ಲಿ ಇರುವಂಥ ಜನ್ರೇಷನ್ಗೆ ಅಫೆಕ್ಟ್ ಆಗದೇನೆ ಅವ್ರಿಗಷ್ಟೇ ಅಫೆಕ್ಟ್ ಆಗದೇ ಮುಂಬರುವಂತಹ ಜನ್ರೇಷನ್ ಕೂಡ ಎಫೆಕ್ಟ್ ಆಗುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನ್ಯೂಕ್ಲಿಯರ್ ಡಿಸಾಸ್ಟರ್ಗೆ ಹಿರೋಶಿಮಾ ನಾಗಾಸಾಕಿ ಜಪಾನ್ಲಿರುವಂಥ ಹಿರೋಶಿಮಾ ನಾಗಾಸಾಕಿ ಎರಡನೇ ಮಹಾಯುದ್ಧದಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟು ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ಹಾಕ್ ಹಾಕಿದ್ಮೇಲೆ ಸುಮಾರು ಎಪ್ಪತ್ತು ವರ್ಷ ಆದರೂ ಸಹ ಎಪ್ಪತ್ತು ಎಪ್ಪತ್ತೈದು ವರ್ಷ ಆದರೂ ಸಹ ಇನ್ನೂ ಅಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವಿಕಲರಾಗಿ ಅಂಗವಿಕಲರಾಗಿ ಹುಟ್ಟುತ್ತಾರೆ ಸೊ ಅಂತಹ ಒಂದು ಸಂದರ್ಭ ಇಲ್ಲಿ ಮರುಕಳಿಸಿದಿರಲಿ ಅಂತ ಹೇಳಿಬಿಟ್ಟು ಐ ಎ ಐ ಚೀಫ್ ಅವರು ಇವಾಗ ನಾವೇ ನಾನೇ ಖುದ್ದಾಗಿ ವಿಸಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿ ಅವಲೋಕನ ಮಾಡ್ಕೊಂಡು ಬರ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಯುದ್ಧ ಶುರುವಾಗಿ ಹತ್ತು ದಿನ ಆಗಿತ್ತು ಮೇ ಬಿ ಇನ್ ದಿ ಮಂತ್ ಆಫ್ ಏಪ್ರಿಲ್ ಫಸ್ಟ್ ವೀಕ್ ಏಪ್ರಿಲ್ ಹಾಂ ಏಪ್ರಿಲಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ ಚರ್ನೋಬಿಲ್ ಹತ್ತತ್ರ ಬಂದು ರಷ್ಯಾ ನಾನು ಇನ್ನೇನ್ ಬಾಂಬ್ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಹೆದರಿಸಿ ವಾಪಸ್ ಹೊರಟೋಗಿತ್ತು ಸೊ ಹಾಗಾಗಿ ಸದ್ಯಕ್ಕೇನಿದೆ ಪರಿಸ್ಥಿತಿ ಅಂತ ಒಂದು ನೋಡುವಂಥ ಸ್ಥಿತಿ ಒದಗಿ ಬಂದಿದೆ ಹಾಗಾದರೆ ಐ ಎ ಎ ಅಂದರೆ ಏನು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಥವಾ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿ ಇದನ್ನು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ವಿಶ್ವಸಂಸ್ಥೆ ಅಂದರೆ ಯುನೈಟೆಡ್ ನೇಷನ್ಸ್ ಖುದ್ದು ಎಸ್ಟಾಬ್ಲಿಷ್ ಮಾಡುತ್ತೆ ಖುದ್ದು ಸ್ಟಾರ್ಟ್ ಮಾಡುತ್ತೆ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇದರ ಹೆಸರು ಏನಾಗಿರುತ್ತೆ ಅಂದರೆ ಅಥವಾ ಇದನ್ನು ಏನಂತ ಕರೀತಾರೆ ಅಂದರೆ ಅಟೆಂಪ್ಸ್ ಫಾರ್ ಪೀಸ್ ಅಥವಾ ಜಾಗತಿಕ ಶಾಂತಿಗಾಗಿ ಪರಮಾಣು ಸಂಸ್ಥೆ ಅಂತ ಇದನ್ನು ಹೆಸರು ಹೆಸರಿರ್ತಾರೆ ಅಥವಾ ಪಾಪ್ಯುಲರ್ ಆಗೇ ಕರೀತಾರೆ ಯಾವಾಗ ಶುರು ಮಾಡಿದ್ರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಯಾರು ಮಾಡಿದ್ದು ಯುನೈಟೆಡ್ ನೇಷನ್ಸ್ ಇವಾಗ ಇದು ಇದೊಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಸೆಲ್ಫ್ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ ಆಗಿದೆ ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ ಇದರ ಉದ್ದೇಶ ಏನು ಜಗತ್ತಿನಲ್ಲಿ ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆ ಪೀಸ್ಫುಲ್ ಯೂಸೇಜ್ ಬಳಸಿ ಬೇಡ ಅಂತ ಹೇಳಲ್ಲ ಬಟ್ ಶಾಂತಿಯುತವಾಗಿ ಬಳಸಬೇಕು ಅಂದರೆ ಶಾಂತಿಯುತ ಬಳಕೆ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ಅಥವಾ ಕರೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಅಥವಾ ಬೇರೆ ಬೇರೆ ರೀಸನ್ಸ್ಗೆ ನೀವು ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಸೊ ಇಂಥ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿ ಯಾವುದು ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಎನರ್ಜಿನ ಅದರ ಬದಲಾಗಿ ಯುದ್ಧ ಮಾಡೋಕ್ಕೆ ವಾರ್ ಮಾಡೋಕ್ಕೆ ಬಳಸಬೇಡಿ ಸೊ ಇದನ್ನು ಇನ್ಶೂರ್ ಮಾಡಕ್ಕೆ ಮಾಡುವಂಥ ಕೆಲಸ ಯಾರ್ದು ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿ ಐ ಎ ಇ ಎ ಇವ್ರದಾಗಿರುತ್ತೆ ಸೊ ಇದು ಪರಮಾಣು ಶಕ್ತಿಯನ್ನು ಮಿಲಿಟ್ರಿ ಬಳಕೆಯನ್ನು ಯಾವುದೇ ರೀತಿಯಲ್ಲಿ ತಡೆಯಲು ಇದು ಶ್ರಮಿಸುತ್ತೆ ಸೊ ಯಾವ ಯಾವುದಕ್ಕೆ ಶಾಂತಿಯುತ ಬಳಕೆಗೆ ಇದು ಸಪೋರ್ಟ್ ಮಾಡುತ್ತೆ ಬಟ್ ಮಿಲಿಟರಿ ಬಳಕೆಗೆ ಇದು ಅಪೋಸ್ ಮಾಡುತ್ತೆ ಇದರ ವರದಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಜನರಲ್ ಅಸೆಂಬ್ಲಿಗೂ ಕೂಡ ಹೋಗುತ್ತೆ ಜೊತೆಗೆ ಭದ್ರತಾ ಮಂಡಳಿ ಅಂದರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಈ ಎರಡು ಸಂಸ್ಥೆಗಳಿಗೂ ಎರಡೂ ಸಂಸ್ಥೆಗಳಿಗೂ ಇದೊಂದು ವರದಿ ಹೋಗುತ್ತೆ ನೆಕ್ಸ್ಟು ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಆಸ್ಟ್ರಿಯಾದ ವಿಯನ್ನ ಅಂತ ಒಂದು ಸ್ಥಳದಲ್ಲಿದೆ ಯಾವುದು ಇದು ಯುರೋಪಿಯನ್ ಕಂಟ್ರಿ ಆಸ್ಟ್ರಿಯದು ಆಸ್ಟ್ರಿಯಾದ ವಿಯೆನ್ನಾ ಅನ್ನೋ ಒಂದು ಸ್ಥಳದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುತ್ತೆ ಇದರ ಗವರ್ನಿಂಗ್ ಬಾಡಿ ಇದನ್ನು ಅಡ್ಮಿನಿಸ್ಟ್ರೇಷನ್ ಹೆಂಗೆ ಮಾಡ್ತಾರೆ ಅಂದರೆ ಇದಕ್ಕೊಂದು ಗವರ್ನಿಂಗ್ ಬಾಡಿ ಅಂತ ಇರುತ್ತೆ ಆ ಗವರ್ನಿಂಗ್ ಬಾಡಿಯಲ್ಲಿ ಇಪ್ಪತ್ತೆರಡು ಸದಸ್ಯ ರಾಷ್ಟ್ರಗಳಿರ್ತವೆ ಅವರ ಅವಧಿ ಎರಡು ವರ್ಷ ಇರುತ್ತೆ ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ಹನ್ನೊಂದು ಜನ ರಿಟೈರ್ಮೆಂಟ್ ಆಗ್ತಾರೆ ಅಂದರೆ ಹನ್ನೊಂದು ಸದಸ್ಯರು ನಿವೃತ್ತಿ ಹೊಂತಾರೆ ಅದರಲ್ಲಿ ಕನಿಷ್ಠ ಹತ್ತು ಸದಸ್ಯ ರಾಷ್ಟ್ರಗಳು ಹೊರಹೋಗುವ ಮಂಡಳಿಯಿಂದ ನಾಮ ನಿರ್ದೇಶನಗೊಳ್ತಾರೆ ಅಂದರೆ ಈ ವರ್ಷ ಹನ್ನೊಂದು ಸದಸ್ಯರು ರಿಟೈರ್ಮೆಂಟ್ ತಗೊಂಡ್ರೆ ಅವರು ಹೊರಹೋಗುವ ಮುಂಚೆ ಮುಂದಿನ ಹತ್ತು ರಾಷ್ಟ್ರಗಳನ್ನು ನೇಮಿಸಿ ಹೋಗ್ತಾರೆ ಸೊ ಹೀಗಾಗಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗುತ್ತೆ ಆಮೇಲೆ ಟೋಟಲ್ ಗವರ್ನಿಂಗ್ ಬಾಡಿ ಸ್ಟ್ರೆಂತ್ ಬಂದ್ಬಿಟ್ಟು ಇಪ್ಪತ್ತೆರಡು ಇದಾದ ಮೇಲೆ ತಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು ಇ ಐ ಎ ಇ ಅಥವಾ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದು ನಡೆಸುವಂಥ ಪ್ರೋಗ್ರಾಮ್ಗಳು ಅಥವಾ ಯೋಜನೆಗಳು ಯಾವ್ಯಾವು ಅಂತ ಕೇಳಿದ್ರೆ ಮೇಜರ್ಲಿ ಮೂರಿದ್ದಾವೆ ಯಾವ್ಯಾವುದು ಅಂದರೆ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಫಾರ್ ಕ್ಯಾನ್ಸರ್ ಥೆರಪಿ ಪ್ಯಾಕ್ಟ್ ಅಂತ ಕರಿತೀವಿ ಇದೊಂದು ಯೋಜ ಯೋಜನೆ ಇದಾದ ಮೇಲೆ ಹ್ಯೂಮನ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ ಅದಾದಮೇಲೆ ವಾಟರ್ ಅವೈಲೇಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಪ್ರಾಜೆಕ್ಟ್ ಸೊ ಪ್ರಮುಖವಾಗಿ ಈ ಮೂರು ಯೋಜನೆಗಳನ್ನು ಐ ಎ ಇ ಎ ರನ್ ಮಾಡ್ಕೊಂಡು ಬರ್ತಾ ಇದೆ ಇದಲ್ಲದೆ ಒಂದು ರಿಪೋರ್ಟ್ ಕೂಡ ರಿಲೀಸ್ ಮಾಡುತ್ತೆ ಅದೇನಂದರೆ ಇಂಟರ್ನ್ಯಾಷ್ನಲ್ ಪ್ರಾಜೆಕ್ಟ್ ಆನ್ ಇನೋವೇಟಿವ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆ್ಯಂಡ್ ಫ್ಯೂಲ್ ಸೈಕಲ್ಸ್ ಟೂ ತೌಸಂಡ್ ಸೊ ಈ ಒಂದು ರಿಪೋರ್ಟ್ನ ಕೂಡ ಆ್ಯನ್ಯಲಿ ಈ ಒಂದು ರಿಪೋರ್ಟ್ನ ಕೂಡ ಐ ಎ ಎ ರಿಲೀಸ್ ಮಾಡಿದೆ ಸೊ ಇಷ್ಟು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಬಗ್ಗೆ ತಿಳಿದುಕೊಂಡಿರಬೇಕು ನೆಕ್ಸ್ಟು ಉಲ್ಕಾಪಾತ ಎಂದರೆ ಏನು ಸಪೋಸ್ ಈ ಕ್ಲಾಸ್ ನಡೀತಾ ಇದು ಹತ್ತು ಗಂಟೆ ಆಗಿದೆ ಕ್ಲಾಸ್ ಮುಗಿದ ಮೇಲೆ ಹೋಗಿ ನೋಡಿ ಹೊರಗಡೆ ನಿಂತ್ಕೊಂಡ್ರೆ ನಿಮ್ಮ ಅದೃಷ್ಟ ಇದ್ದರೆ ಉಲ್ಕಾಪಾತ ಅಥವಾ ಮೀಟಿಯರ್ ಶವರ್ ನೋಡ್ತೀರ ಯಾಕೆ ಇವಾಗಲೇ ಅಂದರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೂ ಲಿರಿಡ್ ಮೀಟಿಯೋರ್ ಶವರ್ ಅಂತ ಇದೆ ಅಥವಾ ಲಿರಿಡ್ ಉಲ್ಕಾಪಾತ ಇದರ ಮುಖಾಂತರ ಭೂಮಿ ಹಾದು ಹೋಗ್ತಾ ಇದೆ ಸೊ ಹಾಗಾಗಿ ರಾತ್ರಿ ಹೊತ್ತು ಈ ಒಂದು ಮೀಟಿಯೋರ್ ಶವರನ್ನು ನೋಡುವಂಥ ಅದೃಷ್ಟ ನಿಮಗೆ ನಿಮಗೆ ಸಿಗುತ್ತೆ ಭಾರತದಲ್ಲಿ ಸೊ ಉಲ್ಕಾಪಾತ ಅಂದರೆ ಏನು ಮೀಟಿಯೋರ್ ಶವರ್ ಅಂದರೆ ಏನು ಸಾಮಾನ್ಯವಾಗಿ ಉಲ್ಕೆಗಳು ಅಂದರೆ ನಮ್ಮ ಗ್ರಹಗಳು ಹೇಗೆ ಸೂರ್ಯನ ಸುತ್ತ ಸುತ್ತ ಇರ್ತವೋ ಅದೇ ರೀತಿ ಧೂಮಕೇತು ಆಗಿರ್ಬೋದು ಕ್ಷುದ್ರ ಗ್ರಹಗಳಾಗಿರ್ಬೋದು ಇವು ಕೂಡ ಭೂಮಿಯ ಸ ಸೂರ್ಯನ ಸುತ್ತ ಸುತ್ತಾ ಇರ್ತವೆ ಇಲ್ಲಿ ಧೂಮಕೇತು ಅಥವಾ ಕ್ಷುದ್ರ ಗ್ರಹದಿಂದ ಉಳಿದಿರುವಂಥ ಅವಶೇಷಗಳು ಏನು ಒಂದಕ್ಕೊಂದು ಕೊಲಾಯ್ಡ್ ಆಗಿ ಅಥವಾ ಡಿಕ್ಕಿ ಹೊಡೆದು ಕೆಲವೊಂದು ಅವಶೇಷಗಳು ಚಿಕ್ಕ ಚಿಕ್ಕ ಪುಟ್ಟು ಕಲ್ಲುಗಳಾಗಿರ್ಬೋದು ಅಥವಾ ದೊಡ್ಡ ಸೈಜಿನ ಕಲ್ಲುಗಳಾಗಿರ್ಬೋದು ಅವು ಆ ಅವಶೇಷಗಳು ಸೂರ್ಯನ ಸುತ್ತು ಒಂದು ಗುಂಪಾಗಿ ಸುತ್ತಾ ಇರ್ತವೆ ಸೊ ಈ ಗುಂಪಿನಲ್ಲಿ ಅಥವಾ ಈ ಗುಂಪಿನ ಹತ್ರ ನಮ್ಮ ಭೂಮಿ ಅಥವಾ ನಮ್ಮ ಗ್ರಹ ಬಂದಾಗ ನಮಗೆ ಅದೊಂಥರ ಫಾಲಿಂಗ್ ಸ್ಟಾರ್ಸ್ ಅಥವಾ ಕೆಳಬೀಳುವಂಥ ನಕ್ಷತ್ರಗಳಂತ ಕರಿತೀವಿ ಕರಿತೀವಿ ಬೀಳುವಂಥ ನಕ್ಷತ್ರಗಳು ತುಂಬ ಜನ ಅದನ್ನು ಲಕ್ಕಿ ಅನ್ಕೋತಾರೆ ಬೀಳುವಂಥ ನಕ್ಷತ್ರ ಏನಾದರೂ ಕಣ್ಣಿಗೆ ಕಂಡ್ರೆ ಅದನ್ನು ನೋಡಿಬಿಟ್ಟು ಏನೊಂದು ವಿಷ ಅಥವಾ ಆಸೆಯನ್ನು ಅವರು ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ಈ ಒಂದು ಬೀಳುವ ನಕ್ಷತ್ರಗಳು ಈ ಒಂದು ಉಲ್ಕೆಗಳ ಮುಖಾಂತರ ನಮ್ಮ ಗ್ರಹ ಹೋದಾಗ ನಮಗೆ ಅಲ್ಲಿ ನಕ್ಷತ್ರ ಬಿದ್ದಂಗೆ ಕಾಣುತ್ತೆ ಸೊ ಇದನ್ನು ಮೀಟಿಯರ್ ಶವರ್ ಅಥವಾ ಉಲ್ಕಾಪಾತ ಅಂತ ಕರಿತೀವಿ ಉಲ್ಕೆಗಳು ಸೂರ್ಯನ ಸುತ್ತ ತಮ್ಮ ಕಕ್ಷೆಯಲ್ಲಿ ಚಲಿಸುತ್ತಿರುತ್ತವೆ ಮತ್ತು ಅವು ಧೂಮಕ್ಕೆ ಕೇತುಗಳಿಂದ ಹೊರ ಹಾಕಲ್ಪಟ್ಟ ಕಲ್ಲು ಮತ್ತು ಮಂಜುಗಡ್ಡೆಯ ತುಂಡುಗಳಾಗಿರ್ತವೆ ಸೊ ಈಗ ನೀವು ಏಪ್ರಿಲ್ ಇಪ್ಪತ್ತೊಂದರಿಂದ ಅಥವಾ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೂ ಲಿರಿಡ್ ಅನ್ನೋ ಒಂದು ಮೀಟಿಯರ್ ಶವರ್ ಇದೆ ಸೊ ಈ ಮೀಟಿಯರ್ ಶವರ್ನ ಈ ಮೀಟಿಯರ್ ಶವರ್ನ ರಾತ್ರಿ ರಾತ್ರಿ ಟೈಮಲ್ಲಿ ಆರಾಮಾಗಿ ನೋಡ್ಬೋದು ಪ್ರಯತ್ನ ಮಾಡಿ ನೋಡಿ ನಿಮಗೆ ಅದೃಷ್ಟ ಆದರೆ ಕಣ್ಣಿಗೆ ಸಿಗುತ್ತೆ ನೆಕ್ಸ್ಟು ಮೀಟಿಯರ್ ಶವರ್ ಅಂದರೆ ಮೀಟಿಯರ್ಸ್ ಅಂದರೆ ಏನು ಆ್ಯಸ್ಟ್ರಾಯ್ಡ್ಸ್ ಅಂದರೆ ಏನು ಕಾಮಿಟ್ಸ್ ಅಂದರೆ ಏನು ಮೀಟ್ರಾಯ್ಡ್ಸ್ ಅಂದರೆ ಏನು ಮೀಟಿಯರಾಯ್ಡ್ಸ್ ಅಂದರೆ ಏನು ನೋಡೋದಕ್ಕೆ ಅಥವಾ ಸೋರ್ಸ್ ಎಲ್ಲದಕ್ಕೂ ಒಂದೇ ಎಲ್ಲವೂ ಸೂರ್ಯನ ಸುತ್ತಲೇ ಸುತ್ತಾ ಇರ್ತವೆ ಬಟ್ ಕೆಲವೊಂದು ಬೇಸಿಕ್ ಡಿಫ್ರೆನ್ಸಸ್ ಇದ್ದಾವೆ ಅದನ್ನು ನಾವು ಕರೆಕ್ಟಾಗಿ ಕ್ಲಾರಿಟಿಯಿಂದ ತಿಳ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ಶು ಕ್ಷುದ್ರ ಗ್ರಹ ಅಥವಾ ಆಸ್ಟ್ರಾಯ್ಡ್ ಅಂದರೆ ಇದು ಸೂರ್ಯನನ್ನು ಸುತ್ತುವ ತುಲನಾತ್ಮಕವಾಗಿ ಚಿಕ್ಕದಾದ ನಿಷ್ಕ್ರಿಯ ಶಿಲಾಕಣಗಳಾಗಿವೆ ಅಂದರೆ ಇದು ಎಷ್ಟು ಚಿಕ್ಕದಾಗಿರ್ತವೆ ಅಂದರೆ ಇದನ್ನು ಪ್ಲಾನೆಟ್ ಅಂತ ಕರೆಯೋಕ್ಕೂ ಆಗಲ್ಲ ಅತೀ ಇಗ್ನೋರ್ ಮಾಡೋಷ್ಟು ಚಿಕ್ಕ ಪುಟ್ಟ ವಸ್ತುಗಳು ಅಲ್ಲ ಸೊ ಇದೊಂದು ಕ್ಷುದ್ರ ಗ್ರಹ ಸ್ಮಾಲ್ ಪ್ಲಾನೆಟ್ ಥರ ಇರ್ತವೆ ಕಾಣಿಸ್ತವೆ ಸೊ ಇದನ್ನು ಆ್ಯಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ ಅಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತೆ ಅದು ಮಾರ್ಸ್ ಮತ್ತು ಜೂಪಿಟರ್ ಈ ಎರಡು ಗ್ರಹಗಳ ಮಧ್ಯೆ ಈ ಒಂದು ಆ್ಯಸ್ಟ್ರಾಯ್ಡ್ ಬೆಲ್ಟ್ ಕಾಣಸಿಗುತ್ತೆ ಅಲ್ಲಿ ಹೆಚ್ಚಾಗಿ ಆ್ಯಸ್ಟ್ರಾಯ್ಡ್ಸ್ನ ನಾವು ನೋಡ್ಬೋದು ಇದಾದ ಮೇಲೆ ಧೂಮಕ್ಕೆ ಬರುತ್ತೆ ಧೂಮಕೇತುಗಳಂದರೆ ಸೂರ್ಯನ ಸುತ್ತ ಸುತ್ತುವ ಆಕಾಶಕಾಯಗಳು ಅಂತ ಕರಿತೀವಿ ಇದರ ಕಾಂಪೋಸಿಷನ್ ಏನಂದರೆ ಘನೀಕೃತ ಅನಿಲ ಸಾಲಿಡಿಫೈಡ್ ಗ್ಯಾಸ್ ಕಲ್ಲು ಅಥವಾ ಧೂಳು ಈ ಮೂರು ಒಂದು ವಸ್ತುಗಳು ಸೇರಿಕೊಂಡು ಧೂಮಕೇತು ಫಾರ್ಮೇಷನ್ ಆಗಿರುತ್ತೆ ನಂತರ ಮೀಟ್ರಾಯ್ಡ್ ಅಂದರೆ ಇವುಗಳು ಧೂಮಕೇತುಗಳು ಅಥವಾ ಕ್ಷುದ್ರ ಗ್ರಹಗಳಿಗೆ ಹೋಲುವ ಕಾಯಗಳಾಗಿವೆ ಇವು ಇವು ಸಹ ಸೂರ್ಯನ ಸುತ್ತ ಸುತ್ತುತ್ತಾ ಇರ್ತವೆ ನಂತರ ಉಲ್ಕಾಪಾತ ಉಲ್ಕಾಪಾತ ಬಗ್ಗೆ ಆಗಲೇ ನೋಡಿದ್ವಿ ಕೊನೆಯದಾಗಿ ಮೀಟ್ರಾಯ್ಡ್ ಇದು ಉಲ್ಕಾಶಿಲೆಯಾಗಿದ್ದು ಯಾವಾಗ ಈ ಮೀಟಿಯರ್ಸು ಭೂಮಿಯನ್ನು ಎಂಟರ್ ಆಗ್ತವೆ ನಮ್ಮ ಎಟ್ಮಾಸ್ಫಿಯರ್ ಎಂಟರ್ ಆಗ್ತವೆ ನಮ್ಮ ವಾತಾವರಣ ಎಂಟರ್ ಆದಾಗ ಇವನ್ನ ನಾವು ಮೀಟ್ರಾಟ್ ಅಂತ ಕರಿತೀವಿ ಇದು ಭೂಮಿಯ ಮೇಲ್ಮೈಗೆ ಅಪ್ಪಳಿಸಿದಾಗ ಒಂಥರ ಗ್ಯಾಸ್ ಥರ ಆಗುತ್ತೆ ಅಥವಾ ಬೆಂಕಿ ಹೊರಹೊಮ್ಮು ಮೂತ್ರ ಕಾಣುತ್ತೆ ಸೊ ಕೊನೆಗೆ ಬಂದು ಭೂಮಿ ಮೇಲೆ ಬೀಳ್ತವೆ ಇಂಥವನ್ನು ನಾವು ಮೀಟ್ರಾಟ್ ಅಂತ ಕರಿತೀವಿ ಸೊ ಹೊರ ಪ್ರಪಂಚದ ಮೇನ್ ಕೈಗನ್ನಡಿ ಥರ ಈ ಮೀಟ್ರೈಡ್ ಆ್ಯಕ್ಟ್ ಆಗುತ್ತೆ ಮೀಟ್ರೈಡ್ಸಲ್ಲಿರೋ ಕಾಂಪೋಸಿಷನ್ ನೋಡಿ ಸೈಂಟಿಸ್ಟ್ಸ್ ಒಂದು ಆಗ್ತಾರೆ ಓಕೆ ಈ ಪ್ಲಾನೆಟಲ್ಲಿ ಹಿಂಗಿರ್ಬೋದು ಪ್ಲೂಟೋಲ್ ಹಿಂಗಿರ್ಬೋದು ವಿನಸಲ್ಲಿ ಹಿಂಗಿರ್ಬೋದು ಅಂತ ಒಂದು ಅಂದಾಜು ಮಾಡ್ತಾರೆ ಸೊ ಆ ಅಂದಾಜಿಗೆ ಮೂಲ ಈ ಮೀಟ್ರಾಯ್ ನಮ್ಮ ಭೂಮಿ ಭೂಮಿಗೆ ಅಪ್ಪಳಿಸುವಂಥ ಮೀಟ್ರಾಯ್ಡ್ಸ್ ಸೊ ಇಷ್ಟು ನೀವು ಮೀಟಿಯರ್ ಶೋರ್ ಬಗ್ಗೆ ಅಥವಾ ಉಲ್ಕಾಪಾತದ ಬಗ್ಗೆ ತಿಳ್ಕೊಂಡಿರಬೇಕು ನೆಕ್ಸ್ಟ್ ಪ್ಯಾರಿಸ್ ಬುಕ್ ಫೆಸ್ಟಿವಲ್ ನಡೀತಾ ಇದೆ ಎಲ್ಲಿ ಫ್ರಾನ್ಸಲ್ಲಿ ಈ ಒಂದು ಬುಕ್ ಫೆಸ್ಟಿವಲ್ಗೆ ಇಂಡಿಯನ್ನ ಗೆಸ್ಟ್ ಆಫ್ ಆನರ್ ಅಂತ ಇನ್ವೈಟ್ ಮಾಡಿದ್ದಾರೆ ಗೆಸ್ಟ್ ಆಫ್ ಆನರ್ ಕಂಟ್ರಿ ಅಂತ ಫ್ರಾನ್ಸ್ ದೇಶ ಇನ್ವೈಟ್ ಮಾಡಿದ್ದೆ ಸೊ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಏಳನೇ ಇಶ್ಯೂಯಲ್ಲಿ ಇಲ್ಲೂ ಸಹ ಅವತ್ತು ಸಹ ಇಂಡಿಯಾ ಗೆಸ್ಟ್ ಆಫ್ ಆನರ್ ಕಂಟ್ರಿಗೆ ಹೋಗಿತ್ತು ಇವಾಗ ಫಾರ್ ದಿ ಸೆಕೆಂಡ್ ಟೈಮ್ ಇಂಡಿಯಾ ಇಸ್ ಅಗೇನ್ ಗೋಯಿಂಗ್ ಆಸ್ ಅ ದಿ ಗೆಸ್ಟ್ ಆಫ್ ಆನರ್ ಕಂಟ್ರಿ ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಆಗಿ ಭಾರತ ಸಹ ಫ್ರಾನ್ಸ್ನ ಇನ್ವೈಟ್ ಮಾಡಿದೆ ಯಾವಾಗ ಮೇಲಿ ನಡೆಯುವಂತಹ ನ್ಯೂ ಡೆಲ್ಲಿ ವರ್ಲ್ಡ್ ಬುಕ್ ಫೇರ್ ಇವಾಗ ಪ್ಯಾ ಪ್ಯಾರಿಸ್ಲ್ಲಿ ನಡೆಯೋ ನಡೀತಾ ಇರುವಂಥ ಫೆಸ್ಟಿವಲ್ಗೆ ಸುಮಾರು ಎಂಬತ್ತು ಸಾವಿರ ಜನ ಸುಮಾರು ಹತ್ತು ಸಾವಿರ ಜನ ರೈಟರ್ಸ್ ಬಂದಿರ್ತಾರೆ ಸೊ ಅಲ್ಲಿ ಇಂಡಿಯಾ ಚೀಫ್ ಆಫ್ ಗೆಸ್ಟ್ ಆಫ್ ಆನರ್ ಕಂಟ್ರಿಯಾಗಿ ಹೋಗಿರುತ್ತೆ ನೆಕ್ಸ್ಟು ಗೋ ತ್ರಿಬಲ್ ಒನ್ ಅಂತ ಒಂದು ಆದೇಶ ಸುದ್ದಿಯಲ್ಲಿದೆ ಗೌರ್ಮೆಂಟ್ ಆರ್ಡರ್ ಸುದ್ದಿಯಲ್ಲಿದೆ ಗೋ ತ್ರಿಬಲ್ ಒನ್ ಅಂದರೆ ಗೌರ್ಮೆಂಟ್ ಆರ್ಡರ್ ತ್ರಿಬಲ್ ಒನ್ ಇದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇದು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಸೈನ್ ಮಾಡಿತ್ತು ಮಾಡಿತ್ತು ಅಥವಾ ಒಂದು ಆದೇಶ ಹೊರಡಿಸಲಾಗಿತ್ತು ಯಾವಾಗ ಅಂದಿನ ಆಂಧ್ರ ಪ್ರದೇಶ್ ಅನ್ಡಿವೈಡೆಡ್ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಆವಾಗ ಹಿಂದಿನ ಥರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಅಂತ ಸಪ್ರೇಟ್ ಸಪ್ರೇಟ್ ಆಗಲಿಲ್ಲ ಆವಾಗ ಕಂಬೈಂಡ್ ಆಂಧ್ರ ಪ್ರದೇಶ್ ಸ್ಟೇಟ್ ಇತ್ತು ಸೊ ಅಂದಿನ ಆಂಧ್ರಪ್ರದೇಶ್ ಸರ್ಕಾರ ಒಂದು ಗೌರ್ಮೆಂಟ್ ಆರ್ಡರ್ನ ಹೊರಹೊಮ್ಮಿಸಿತ್ತು ಆ ಆದೇಶದ ಪ್ರಕಾರ ಆ ಆರ್ಡರ್ ನಂಬರ್ ಒನ್ 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 ಪ್ರಕಾರ ಹೈದ್ರಾಬಾದಲ್ಲಿರುವಂಥ ಉಸ್ಮಾನ್ ಸಾಗರ್ ಮತ್ತು ಹಿಮಾಯತ್ ಸಾಗರ್ ಹಿಮಾಯತ್ ಸಾಗರ್ ಈ ಎರಡು ಕೆರೆಗಳನ್ನು ಅಥವಾ ಕೆರೆಗಳ ಸುತ್ತಮುತ್ತ ಹತ್ತು ಕಿಲೋಮೀಟ್ರ್ವರೆಗೆ ಏನೂ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಯಾವುದು ಮನೆ ಕಟ್ಟಬಾರ್ದು ಇಂಡಸ್ಟ್ರೀಸ್ ಕಟ್ಟಬಾರ್ದು ರೆಸಿಡೆನ್ಷಿಯಲ್ ಕಾಲೋನಿಸ್ ಮಾಡಬಾರ್ದು ಹೋಟೆಲ್ಸ್ ಮಾಡಬಾರ್ದು ಏನೂ ಮಾಡಬಾರ್ದು ಅನ್ಟಚ್ಡ್ ಆಗಿರಬೇಕು ಇಲ್ಲಿ ಈ ಎರಡು ಕೆರೆಗಳ ಸುತ್ತಮುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೂ ಇರಬಾರ್ದು ಅಂತ ಈ ಆದೇಶ ಹೇಳ್ತಾ ಇತ್ತು ಬಟ್ ಇತ್ತೀಚೆಗೆ ಈ ವಾರದಲ್ಲಿ ತೆಲಂಗಾಣ ಗೌರ್ಮೆಂಟು ಈ ಆರ್ಡ್ರನ್ನ ರಿವೋಕ್ ಮಾಡ್ತಾ ಇದ್ದೀವಿ ಅಥವಾ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಇದರ ವಿರುದ್ಧವಾಗಿ ಪರಿಸರವಾದಿಗಳು ಒಂದು ಗಂಭೀರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದರೆ ಇದನ್ನು ನೀವು ರಿವೋಕ್ ಮಾಡಿದರೆ ಕೆರೆಗಳ ಸುತ್ತಮುತ್ತ ಅಗೇನ್ ಇಂಡಸ್ಟ್ರೀಸ್ ಬರುತ್ತೆ ಇಂಡಸ್ಟ್ರೀಸಿಂದ ಬರುವಂತಹ ಏನು ವಿಕಿರಣ ಆಗಿರ್ಬೋದು ಅಥವಾ ಲಿಕ್ವಿಡ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ ಆಗಿರ್ಬೋದು ಈ ಕೆರೆಗಳು ಸೇರುತ್ತೆ ಕೆರೆಗಳಲ್ಲಿರುವಂಥ ಪರಿಸರನ ಹಾಳು ಮಾಡ್ತೇವೆ ಅಂತ ಲಿಸ್ಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಈ ಕೆರೆಗಳು ಉಸ್ಮಾನ್ ಸಾಗರ್ ಮತ್ತು ಹಿಮಾಯತ್ ಸಾಗರ್ ಎಲ್ಲಿದ್ದಾವೆ ಅಂದರೆ ಹೈದ್ರಾಬಾದ್ ಸಿಟಿಯಲ್ಲಿದ್ದಾವೆ ಹೈದ್ರಾಬಾದ್ ಸಿಟಿ ಲಿಮಿಟ್ಸಲ್ಲಿದ್ದಾವೆ ಇದರ ಮೂಲ ಯಾವುದು ಅಂದರೆ ಮೂಸಿ ರಿವರ್ ಈ ಮೂಸಿ ರಿವರ್ ಕೃಷ್ಣೆಯ ಉಪನದಿ ಅಥವಾ ಟ್ರಿಬ್ಯೂಟರಿ ಅಂತ ಕರಿತೀವಿ ಸೊ ಕೃಷ್ಣಾ ನದಿಯ ಟ್ರಿಬ್ಯೂಟರಿಯಾಗಿ ಮೂಸಿ ನದಿ ಇದೆ ಇದಕ್ಕೆ ಅಡ್ಡಲಾಗಿ ಕ ಆಣೆಕಟ್ಟಿನಿಂದ ಈ ಎರಡು ಕೆರೆಗಳು ಫಾರ್ಮೇಷನ್ ಆಗಿರುತ್ತೆ ಉಸ್ಮಾನ್ ಸಾಗರ್ ಮತ್ತು ಹಿಮಾಯತ್ ಸಾಗರ್ ಲೇಕ್ಸ್ ಇದನ್ನು ಯಾವಾಗ ನಿರ್ಮಿಸಿದ್ರು ಅಂದರೆ ಕೊನೆಯ ನಿಜಾಮಾದ ಉಸ್ಮಾನ್ ಅಲಿ ಖಾನ್ ಇವರ ಆಳ್ವಿಕೆಯಲ್ಲಿ ಈ ಎರಡು ಕೆರೆಗಳು ಈ ಎರಡು ಕೆರೆಗಳನ್ನು ನಿರ್ಮಿಸಲಾಗಿತ್ತು ಯಾವಾಗ ಹತ್ತೊಂಬತ್ತು ನೂರ ಹನ್ನೊಂದರಿಂದ ಹತ್ತೊಂಬತ್ತು ನೂರ ನಲವತ್ತೆಂಟರ ಸಮಯದಲ್ಲಿ ಈ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ಈ ಮೂಸಾ ಅಥವಾ ಮೂಸಿ ನದಿ ಅಂತ ಏನು ಕರಿತೀವಲ್ಲ ಇದಕ್ಕೆ ಮುಚ್ಕುಂದ ಕೂಡ ಅಂತ ಕರೀತಾರೆ ಸೊ ಈ ನದಿ ಕೃಷ್ಣೆಯ ಟ್ರಿಬ್ಯೂಟರಿ ಆಗಿರುತ್ತೆ ಸೊ ಇಷ್ಟು ಗೋಲ್ ತ್ರಿಬಲೂನ್ ಅಂದರೆ ತಮಗೆ ಗೊತ್ತಿರಬೇಕಾಗುತ್ತೆ ಸೊ ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್ ತಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ತಮಗೆ ಯಾವುದೇ ಒಂದು ಟಾಪಿಕ್ ಅರ್ಥ ಆಗಿ ಆಗಿರದೇ ಇದ್ದರೆ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಪ್ಕಮಿಂಗ್ ಕ್ಲಾಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡಿರ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹ್ಯಾವ್ ಅನ್ ಎಸ್ಟೇ